ese pustaka karna ke 22 odi 23 ra pa ನೀವು ನಮ್ಮ ಸಮಾಚಾರವನ್ನು ತಿಳ್ಕೊಳ್ಳುವ ಹಾಗೆಯೂ ಅವನು ನಿಮ್ಮ ಹೃದಯಗಳನ್ನು ಸಂದೇಹಿಸುವ ಹಾಗೆಯೂ ಅವನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದೇನೆ. ತಂದೆಯಾದ ದೇವನಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಶಾಂತಿಯು ನಂಬಿಕೆಯಿಂದ ಕೂಡಿದ ಪ್ರೀತಿಯು ಸಹೋದರರಿಗೆ ಇರಲಿ. ಅದರ ವಿಷಯ ಅಲ್ಲಿಯೇನೇ ನಮ್ಮ ವಿಷಯ ನೋಡಬೇಕು. ಹಾಗೆ ಇಲ್ಲಿ 22 ವಾಕ್ಯ ನಾ ಸ್ವಲ್ಪ ಹೇಳಿ ತಿರುಗ ನಾವು ಬರ 22 ಇದೆ. ಅವ್ರ ಹೆಸರೇನು? ತುಗೀತನು ಬಗ್ಗೆನ ಅಲ್ಲಿ ಹೇಳಿದ್ರು. ನೀವು ಕ್ರಿಸ್ತನಲ್ಲಿ ಕರ್ತನಲ್ಲಿ ನಂಬಿಗಸ್ತನಾಗಿರುವ ಸೇವಕರು. ಈ ಕಾಲದಲ್ಲಿ ಎಲ್ಲಿ ನೋಡಿ ಕರ್ತನಲ್ಲಿ ಸೇವಕರಿದ್ದಾರೆ, ಕೊರತೆ ಎಂಬುದು ಇಲ್ಲ. ಎಲ್ಲಿ ನೋಡಿ ಕರ್ತನಲ್ಲಿ ಸೇವಕರಿದ್ದಾರೆ, ವಿಷಯ ಕರ್ತನಲ್ಲಿ ಸೇವಕರಾಗಿದ್ದಾರೆ ಅವರು ನಂಬಿಗಸ್ತರಾಗಿದ್ದಾರೆ. ಅದೇ ವಿಷಯ ನಂಬಿಗಸ್ತರಾಗಿದ ನೋಡುವಾಗ ತುಂಬಾ ಕಡಿಮೆಯನ್ನು ನಾವು ನೋಡಬಹುದು. ಈ ಪ್ರಪಂಚ ಈ ಕಾಲದಲ್ಲಿ ಕಡೆಯ ಈ ಕಾಲದಲ್ಲಿ ಆದಿಕಾಲ ನಾವು ನೋಡಬಹುದು. ಈ ಕೈ ನಾವು ಜೀವನ ಮಾಡುವ ಈ ಕಾಲದಲ್ಲಿ ಆ ವಿಷಯ ನಾವು ಅನೇಕ ಸಾರಿ ನೋಡಿ ಆಯ್ತು. ಮೀಕಾ ಪುಸ್ತಕದಲ್ಲಿ ಏನದೆಲ್ಲ ಇದೆ, ಅವರು ಒಟ್ಟಾಸೆಯಲ್ಲಿ ಕೆಲಸ ಮಾಡಿ ಬರೋ ರೀತಿಯಲ್ಲಿ ಬರ್ತಾರೆ. ಆಗ ಮನ ಇಷ್ಟ ರೀತಿಯಲ್ಲಿ ಒಂದು ಕೊನೆಯಾಗಿಲೂ ಅದಕ್ಕೇನರ್ಥ, ಮನೆಗಳು ತುಂಬ ಇದೆ, ಸೇವೆಗಳು ತುಂಬ ಇದೆ, ಸಭೆಗಳು ತುಂಬ ಇದೆ, ನನ್ನ ಇಷ್ಟಪಡಿ ಒಂದು ಇಲ್ಲ. ಅದಕ್ಕೇನರ್ಥ, ನಂಬಿಗಸ್ತರಾಗಿರೋರು ಅದು ಈ ಕಾಲ ಮಾತ್ರ ಅಲ್ಲ, ಆ ಕಾಲದಲ್ಲಿ ಇತ್ತು. ಯಾವ ಕಾಲದಲ್ಲಿ? ಪೌಲ್ ಈ ಬರೆಯುವ ಕಾಲದಲ್ಲಿ ಇತ್ತು. ಇಲ್ಲಿ ನೀವು ಅಪೊಸ್ತಲ ಪುಸ್ತಕಗಳೆಲ್ಲ ಓದುವಾಗಲೇ ಆ ವಿಷಯ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕಾಗಿಯೇ ತೊಗೀಗನು ಬಗ್ಗೆ ಪೌಲ್ ಬರೆಯುವಾಗ ಕರ್ತನಲ್ಲಿ ಇರುವ ಸೇವಕನ ಅವ್ರಿಗೆ ಹೇಳಿಲ್ಲ, ಕರ್ತನಲ್ಲಿ ನಂಬಿಗಸ್ತನಾಗಿರುವ ಸೇವಕ. ಅರ್ಥ ಆಯ್ತು? ಸೊ ಆ ಒಂದು ವಿಷಯನ ಮುಖ್ಯವಾಗಿ ನಾವು ನೋಡಿ ಹೇಳ್ತೇವೆ. ಇನ್ನೊಂದು ರೀತಿಯಲ್ಲಿ ನೋಡಿದಂದ್ರೆ ನಿಮ್ಮ ಹೃದಯಕ್ಕೆ ಏನು ಸಿಕ್ಕಿತ್ತು, ಒಂದು ಸಮಾಧಾನ ಸಿಕ್ಕುತ್ತೆ ನೀವು ಒಂದು ವಿಷಯ ಹೇಳುವಾಗ. ಯಾಕೆ ವಿಶ್ವಾಸಿಗಳು ಎಲ್ಲಿ ಯಾರ ಹತ್ರ ಎಲ್ಲ ಹೋಗಿ ಪೌಲ್ ಸುವಾರ್ಥ ಸಾರಿದಾನೋ, ಯಾರೆಲ್ಲ ಕ್ರಿಸ್ತನಲ್ಲಿ ಆರ್ಸಿಕ ದಾರಿಯಲ್ಲಿ ಕರ್ಕೊಂಡು ಬಂದಿದಾನೋ ಅವರೆಲ್ಲ ಈಗ ಪೌಲ್ಗಾಗಿ ಪ್ರಾರ್ಥನೆ ಮಾಡ್ತಾರೆ. ದೇವರೇ ಸಿರಚಾಲೆಯಲ್ಲಿ ಇದೆ, ಈ ಕಾಲ ಸಿರಚಾಲೆ ಇರೋ ರೀತಿಯಲ್ಲ ಆ ಕಾಲ ಸಿರಚಾಲೆಯಲ್ಲಿ ಇರುವುದು. ಈ ಕಾಲ ಸಿರಚಾಲೆ ಇರುವುದು ಕೆಲಸ ಇಲ್ಲದವ್ರಿಗೆ ಹೋಗಿ ಕೂತ್ಕೊಂಡಿರುವ ಜಾಗ ಅದು, ಆ ರೀತಿಯಲ್ಲಿ ಹೇಳ್ಬೋದು. ಯಾಕೆಂದ್ರೆ ಮೂರು ನೇರ ಊಟ, ನ್ಯೂಸ್ ಪೇಪರು, ಟಿವಿ, ಗೇಮ್ಸು ಎಲ್ಲ ಇದೆ ಜೈಲುಗಳಿದೆ. ಕೆಲಸ ಮಾಡಬೇಕು, ಕೂಲಿ ಕೊಡ್ತಾರೆ. ಒಂದು ದಿನಕ್ಕೆ ಈಗ 10 ರೂಪಾಯಿ ಏನು ಕೂಲಿ ಇದೆ? ಫಸ್ಟ್ 1 ರೂಪಾಯಿ 2 ರೂಪಾಯಿ ಒಂದು ದಿನಕ್ಕೆ ಕೂಲಿ, ಈಗ 10 ರೂಪಾಯಿ ಇದೆ. ತಿಂಗಳಿಗೆ 300 ರೂಪಾಯಿ ಕೂಲಿ ಸಿಕ್ಕಿದೆ. ವರ್ಷಕ್ಕೆ ಏನಾಯಿತು? 3,000 ಆಯಿತು. 10 ವರ್ಷ ಜೈಲ್ ಬಿಟ್ಟು ಹೊರಗಡೆ ಬರುವಾಗ ಸುಮ್ಮನೆ ಬರಲ್ಲ, 30,000 ತಗೊಂಡು ಬರ್ತಾರೆ. ಸರಿ, ಅದು ಬೇರೆ ವಿಷಯ. ಆ ಕಾಲದಲ್ಲಿ ಆ ಥರ ಇಲ್ಲ, ಊಟ ಸಿಕ್ಕಲ್ಲ, ಬೆಳಕ್ಕೆ ಕಾಣಕ್ಕೆ ಸಾಧ್ಯ ಅಲ್ಲ. 2-3 ಗೇಟು, ಒಳಗಡೆ ನಿದ್ರೆ ಮಾಡೋದಕ್ಕೆ ಜಾಗನೇ ಇರಲ್ಲ, ಫುಲ್ ಕತ್ತಲು. ಯಾವಾಗಲೂ 1 ಸಾರಿ ಊಟ ಕೊಡ್ತಾರೆ ಅಷ್ಟೇ, ಇಲ್ಲಂದ್ರೆ ಕೊಡುವುದೇ ಇಲ್ಲ. ಯಾರದು ಒಂದು ಮನುಷ್ಯನ ನೋಡೋಕ್ಕೆ ಸಾಧ್ಯವಾಗಲ್ಲ. ಹಳೆಯ ಕಾಲ ಜೈಲು ಆ ರೀತಿ. ಇದು ನಾವು ನೋಡುವುದು ಒಂದು 2,000 ವರ್ಷ ಮುಂದಿರೋ ಕಾಲ. ಸೊ ಆ ಕಾಲ ನಾಗರಿಕ ಯಾವ್ದು ರೀತಿಯಲ್ಲಿ ಇತ್ತು, ಸಿವಿಲೈಸೇಷನ್ ಯಾವ್ದು ನೋಡಿ. ಸೊ ಜೈಲಲ್ಲಿ ಇರೋ ವ್ಯಕ್ತಿ ಮನುಷ್ಯನಾಗಿನ ಅವ್ರು ನೋಡಲ್ಲ, ಒಂದು ಪ್ರಾಣಿ ಇದೆ ಜೈಲಲ್ಲಿ. ಆ ರೀತಿಯಲ್ಲೆಲ್ಲ ನೋಡಿದ್ರು ಸುಮ್ಮನೆ ನಿದ್ರೆ ಮಾಡಕ್ಕೆ ಸಾಧ್ಯ ಇಲ್ಲ. ಕೈಯು ಕಾಲೆಲ್ಲ ಚೈನ್ ಹಾಕಿರ್ತಾರೆ ಅವರು, ಕತ್ತಲ್ಲಿ ಏನು ಮಾಡಿಬಿಡ್ತಾರೆ, ಚೈನ್ ಹಾಕಿಬಿಡ್ತಾರೆ. ಏನಿದೆ ಅವನಿಗೊಂದು ಬಿಡುಗಡೆ? ಆ ರೀತಿಯಲ್ಲಿ ಜೀವನ ಮಾಡ್ತಾನೆ ಯಾರು?
ಆ ಪೌಲ್ ಬಗ್ಗೆನೆ ವಿಶ್ವಾಸಿಗಳಿಗೂ ಚಿಂತೆ ಇತ್ತು, ದೇವರೇ ಅವನ ಬಿಡುಗಡೆ ಮಾಡಿ. ಏನ ಯಾವ್ದು ರೀತಿಯಲ್ಲಿದೋ ಗೊತ್ತಿಲ್ಲ, ಚೆನ್ನಾಗಿ ಊಟ ಸಿಕ್ಕಿದ್ದ ಗೊತ್ತಿಲ್ಲ, ನಿದ್ರೆ ಮಾಡ್ತಾರ ಗೊತ್ತಿಲ್ಲ, ಕಾಯಿಲೆ ಗೊತ್ತಿಲ್ಲ. ಹಾಗೆ ಅವರೇ ಆವಾಗ ಆವಾಗ ಒಂದು ಸಮಯ ಸಿಕ್ಕುವಾಗ ನೋಡಿ ಬರೋ ಒಂದು ವ್ಯಕ್ತಿಯೇ ತೋಕಿದ್ದ. ಇವನತ್ರ ಈ ಪತ್ರಿಕೆಗಳೆಲ್ಲ ಬರೆದ್ಬಿಟ್ಟು ನಾನು ಚೆನ್ನಾಗಿದ್ದೀನಿ ಎಲ್ಲ ಅಡ್ವೈಸ್ ಒಂದು ಆಲೋಚನೆ ಕೊಟ್ಟು ಜನಗಳ ಕಡೆ ವಿಶ್ವಾಸಗಳ ಕಡೆ ಕಲಿಸ್ತಾನೆ. ಸೊ ಈ ವಿಷಯ ಹೇಳುವಾಗ ನಮಗೆ ಏನಾಗುತ್ತೆ, ಸಮಾಧಾನ ಸಿಕ್ಕುತ್ತೆ. ಯಾಕೆಂದ್ರೆ ನೀವು ನನ್ನ ಬಗ್ಗೆ ಪ್ರಾರ್ಥನೆ ಮಾಡ್ತಿರಲ್ಲ, ಈಗ ನಿಮಗೆ ಸಮಾಧಾನ ಸಿಕ್ಕಿದೆ, ಅವ್ರು ನಂಬಿಕೆಸ್ತ. ಅಲ್ಲಿ ಇನ್ನೊಂದು ಅರ್ಥ, ಊಟ ಸಿಗ್ಬೇಕಂದ್ರೆ ಆಗಲು ಯಾರಾಗಲಿ ಇಲ್ಲಿಂದ ಹಣ ಊಟ ಕೊಟ್ಟು ಈ ಕಾಲ ಪ್ರಕಾರನೇ ಆ ಕಾಲದಲ್ಲಿಯೂ ಇದೆ ವಿಷಯ. ಈ ಕಾಲದಲ್ಲಿ ಜೈಲಿರುವ ವ್ಯಕ್ತಿ ನೋಡಕ್ಕೆ ನೀವು ಹೋಗಿ, ನಿಮ್ಮ ನೆರೆಯವನೋ ಸ್ವಂತ ಬಂಧದಲ್ಲಿ ಇರುವನೋ ಯಾರಾಗಿರಲಿ, ರಕ್ತ ಬಂಧ ಹೋಗಿ ಜೈಲಿಗೆ ನನ್ನ ನೋಡಬೇಕು ಸಾಧ್ಯನೇ ಇಲ್ಲ. ಫಸ್ಟ್ ವಾಚ್ ಮ್ಯಾನ್ಗೆ ತಿರ್ಗ ಹೊರಗಡೆ ಇರುವನಿಗೆ ತಿರ್ಗ ಅಲ್ಲಿಗೆ ಇಲ್ಲಿಗೆ ಎಲ್ಲ ಕೊಟ್ಟು ಈ ವ್ಯಕ್ತಿನ ನೋಡಬಹುದು. ಇಲ್ಲ ಮನೆಯಿಂದ ತಿಂಗಳಿಗೊಂದು ಸಾರಿ ನಾವು ಊಟ ತಗೊಂಡು ಬರ್ತೀವಿ, ನೀವು ಊಟ ತಗೊಂಡು ಹೋಗಿ ನೋಡಿ, ನೀವು ಕೊಡೋ ಊಟ ಅರ್ಧ ಬರ್ದನ ಅವ್ರ ಕೈಯಲ್ಲಿ ಸಿಕ್ಕೋದು, ಮತ್ತದೆಲ್ಲ ಮಧ್ಯದಲ್ಲಿಯೇ ಇರೋದು. ಆ ಕಾಲ ಆ ರೀತಿಯಲ್ಲೇ ಇತ್ತು ಜೈಲು. ಇದೆಲ್ಲ ನಮ್ಮ ದೇಶದಲ್ಲಿ, ನಮ್ಮ ಮತ್ತ ದೇಶದಲ್ಲಿ ತುಂಬ ಕಮ್ಮಿ ಆಗಿದೆ, ನಮ್ಮ ದೇಶದಲ್ಲಿ ಈಗಲೂ ಅದಿದೆ. ಆಗ ಇವ್ರು ನಂಬಿಕಸ್ತನೇ ಹೇಳಿದೆ, ಯಾಕೆ ನೀವು ಏನಾದ್ರೂ ಕೊಟ್ಟು ಕಳಿಸಿದ್ರೆ ಕಳಿಸಿ, ಇವನ್ನ ನಂಬು, ಇವನದು ಏನು ಮುಟ್ಟಲ್ಲ, ನನ್ನ ಕೈಗೆ ಬರುತ್ತೆ. ನಾನು ನಿಮ್ಮ ಬಗ್ಗೆ ಹೇಳಿರೋ ವಿಷಯನೂ ಇವ ಹೇಳ್ತಾನೆ, ನಾವು ಸುಳ್ಳು ಹೇಳುವ ವ್ಯಕ್ತಿ ಅಲ್ಲ, ಕ್ರಿಸ್ತನಲ್ಲಿ ನಂಬಿಕಸ್ತನಾಗಿರುವ ಅದೇ ಅದಕ್ಕೆ ಅರ್ಥ. ಸೊ ವೆರೂ ಸೇವೆ ಮಾಡೋ ವ್ಯಕ್ತಿಗಳಲ್ಲ ನಾವು, ವಿಶ್ವಾಸಿಗಳು ಹೇಗೆ ಇರಬೇಕು, ನಂಬಿಕಸ್ಥರಾಗಿ ಜೀವನ ಮಾಡಬೇಕು. ಕ್ರಿಸ್ತೀಯ ಜೀವನ ಎಂಬುದು ಎಲ್ಲ ಸಮಯದಲ್ಲಿಯೂ ಸಂತೋಷ 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 ಅಂತಾರಲ್ಲ, ಕೆಲ ಸಮಯ ಹೋರಾಟ ಬರುತ್ತೆ, ಪರೀಕ್ಷೆ ಬರುತ್ತೆ, ಸೋತೋಗ ರೀತಿಯಲ್ಲಿ ಬರುತ್ತೆ, ಇಲ್ಲ ಅಂತಾರಲ್ಲ. ಇನ್ನು ಏನು ದೇವರೇ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಬರುವಾಗ ಆವಾಗೇ ಅವ್ರದ್ದು ಬಲನ ಕರ ಕೈ ಕೆಲಸ ಎಲ್ಲ ನಮಗೆ ನೋಡೋಕ್ಕಾಗುತ್ತೆ. ಪ್ರಾರ್ಥನೆ ಮಾಡುವಾಗ ನಾವೆಲ್ಲ ಮಾಡುವುದು, ದೇವರೇ ಜಯ ಕೊಡು, ಸಮಾಧಾನ ಕೊಡು, ಒಳ್ಳೆ ಪ್ರಾರ್ಥನೆ. ಯಾರಕ್ಕೆ ಜಯ ಬೇಕು, ಯಾರು ಹೋರಾಟದಲ್ಲಿದ್ದಾನೋ ಯಾರು ಯುದ್ಧದಲ್ಲಿದ್ದಾನೋ ಅವನ ಜಯಿಸ್ಬೇಕು. ಸುಮ್ಮನೆ ಕೂತ್ಕೊಂಡು ನಿದ್ರೆ ಮಾಡೋನಿಗೆ ಯಾಕೆ ಜಯ ಬೇಕು, ಅವನ ಜಯನ ಏನು ಗೊತ್ತಿಲ್ಲ, ಸೋತೋಗೋದು ಏನು ಗೊತ್ತಿಲ್ಲ, ಹೋರಾಟ ಏನೇನು ಗೊತ್ತಿಲ್ಲ. ಸಮಾಧಾನ ಯಾರಿಗೆ ಬೇಕು, ಯಾರಿಗೂ ಸಮಾಧಾನ ಇಲ್ಲವೋ ಅವ್ರಿಗೆ ಸಮಾಧಾನ ಬೇಕು. ಸಮಾಧಾನದಲ್ಲಿ ಚೆನ್ನಾಗಿ ನಿದ್ರೆ ಮಾಡೋನಿಗೆ ಏನು ಸಮಾಧಾನ, ಆಲ್ರೆಡಿ ಸಮಾಧಾನದಲ್ಲಿ ಇದ್ದಾನೆ, ಅರ್ಥ ಆಗಿಲ್ಲ. ಸಮಾಧಾನ ಬೇಕು ನೋಡುವಾಗ ನಮ್ಮ ಹೋರಾಡಬೇಕು, ಅವಾಗ ದೇವರಿಗೂ ದೇವರಿಗೆ ಸಮಾಧಾನ ಏನಿರ್ತಾನೆ. ಆ ಒಂದು ಮನ ಮರುಗುವ ದೇವರೇದಲ್ಲಿ ಲಾಸ್ಟು ಸ್ಟ್ಯಾಂಡ್ಸಲ್ಲಿ ಇದೆಲ್ಲ, ಸೋತ ಸಮಯದಲ್ಲಿ ನಿಮ್ಮ ದಿವ್ಯ ಹಸ್ತವು ನನಗೆ ಬಲ ನೀಡಿದೆ. ಸೋತ ಸಮಯದಲ್ಲಿ ನೋಡಿ, ಒಂದು ಒಂದು ವಿಶ್ವಾಸಿ ಹಾಡುವ ಹಾಡಸ್ ಇಲ್ಲ ಬರೆದಿರೋ ವಿಷಯ, ವಿಶ್ವಾಸಿಗೆ ಎಲ್ಲಿಂದ ಸೋತ ಸಮಯ, ದೇವರ ಮುಖಾಂತರ ಜಯ ಇಲ್ಲ. ಹಾಗೆ ನಮ್ಮ ಚಿಂತೆಯಲ್ಲಿ ನಾವು ದೃಷ್ಟಿಯಲ್ಲಿ ನಮ್ಮ ಜೀವನದಲ್ಲಿ ಸೋತೋಯ್ತು ನಿಮ್ಮ ದಾರಿ ಇಲ್ಲ ದೇವರೇನು ಬರುವಾಗ ಅಲ್ಲಿ ಏನ ಅವ್ರದ್ದು ದಿವ್ಯ ಹಸ್ತ ನಮಗೆ ಬೆಲ ಆಮೆ ಆ ಬೆಲ ಮುಗಾದ್ರೆ ತಿರ್ಗ ಈ ಯುದ್ಧದಲ್ಲಿ ಸೋತೋಯ್ತು ಅನ್ಕೊಳ್ಳುವ ವ್ಯಕ್ತಿ ಜಯ ಹೊಂದಿದ್ದಾರೆ. ಯಾರಿಗೆ ಆಗುತ್ತೆ ಇದು, ಕ್ರಿಸ್ತನಲ್ಲಿ ನಾವು ನಂಬಿಗಸ್ತರಾಗಿ, ಕ್ರಿಸ್ತನಲ್ಲಿ ಇರುವುದೆಲ್ಲ ಮುಖ್ಯ, ನಂಬಿಗಸ್ತರಾಗಿ ಅದನ್ನು ನಾವು ಈ 22ನೇ ವಾಕ್ಯದಲ್ಲಿ ಹೋದ ವಾರ ನೋಡಿದ್ವಿ. 23ನೇ ವಾಕ್ಯ, ತಂದೆಯಾದ ದೇವರಿಂದಲೂ ಕರ್ತನಾದ ಕರ್ತನಾದ ಯೇಸು
ಯೇಸು ಕ್ರಿಸ್ತನಿಂದಲೂ ಶಾಂತಿಯು ನಂಬಿಕೆಯಿಂದ ಕೂಡಿದ ಪ್ರೀತಿಯು ಸಹೋದರರಿಗೆ ಇರಲಿ. ತಂದೆಯಾದ ದೇವರು ಕರ್ತನಾದ ಯೇಸು ಕ್ರಿಸ್ತನಿಂದ ಯಾರಿಗೆ ಸಹೋದರರಿಗೆ ಶಾಂತಿ ಮತ್ತು ನಂಬಿಕೆ ಮೂಲಕವಾಗಿರುವ ಅದು ಸುಮ್ಮನೆ ಈ ತರ ಹೇಳಿರ್ಬೋದು. ಪಿತಾವಾಗಿ ದೇವರಿಂದಲೂ ಕರ್ತನಾಗಿ ಯೇಸು ಕ್ರಿಸ್ತದಿಂದಲೂ ಸಹೋದರರಿಗೂ ಪ್ರೀತಿ ಸಮಾಧಾನ ಇರಲಿ ಹೇಳಿರ್ಬೋದಾಯ್ತಲ್ಲ. ಯಾಕೆ ಸುತ್ತಿ 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 ಇರ್ಬೇಕು? ಕ್ರಿಸ್ತನಿಂದಲೂ ಕ್ರಿಸ್ತನ ಮುಖಾಂತರವಾಗಿ ಕ್ರಿಸ್ತು ಮೂಲವಾಗಿ ಸಹೋದರರಿಗೆ ಸಮಾಧಾನ. ಅದೇ ಆ ರೀತಿಯಲ್ಲಿ ನಾವು ಅರ್ಥ ಆಗುತ್ತೆ. ಅಪ್ಪ ಕ್ರಿಸ್ತು ಮೂಲವಾಗಿ ಫಸ್ಟ್ ಹೇಳ್ತಾರೆ ತಂದೆ ಮೂಲವಾಗಿ. ಅಪ್ಪ ತಂದೆ ಮೂಲವಾಗಿ ಕ್ರಿಸ್ತು ಬಂದಿದೆ, ಕ್ರಿಸ್ತು ಮೂಲವಾಗಿ ಸಹೋದರ ಆಯಿತು. ಅಪ್ಪ ಯಾರೆಲ್ಲ ಕ್ರಿಸ್ತು ಮೂಲವಾಗಿ ಸಹೋದರರಾಗಿದ್ದಾರೋ ಅವರಿಗೆ ಏನಿದೆ ಸಮಾಧಾನ ಇದೆ. ಫಸ್ಟು ಯೇಸು ಕ್ರಿಸ್ತನ ಸಹೋದರರಾಗಿ ನಾವು ನೋಡಬೇಕು. ಆ ಒಂದು ಐಕ್ಯಕ್ಕೊಳಗಡೆ ನಾವು ಬರಬೇಕು. ಆ ರೀತಿಯಾಗಿರುವ ಸಂಬಂಧದಲ್ಲಿ ನಾವು ಬರಬೇಕು. ಕ್ರಿಸ್ತನ ಅಪ್ಪವಾಗಿ ದೂರ ಮಾಡಿ ಇರುವುದಲ್ಲ ಕ್ರಿಸ್ತೀಯ ಜೀವನ. ಯಾಕೆಂದ್ರೆ ಅವ್ರು ಹೇಳಿದ್ದಾರೆ ಪ್ರತಿದಿನ ಪ್ರಪಂಚ ಕಡೆಯ ತಂಗ ನಾನು ನಿಮ್ಮ ಜೊತೆಗೆ ಇರ್ತೀನಿ. ಸ್ವಲ್ಪ ಯೋಚನೆ ಮಾಡಿ ನೋಡಿ ಅವ್ರು ಯಾವ ರೀತಿಯಲ್ಲಿ ಇರ್ತಾರೆ. ಪಿತಾವಾಗಿ ಇಲ್ಲಂದ್ರೆ ತಂದೆಯಾಗಿರೋ ದೇವನಾಗಿ ಇದೆ ಅಂದ್ರೆ ನಮ್ಮ ಜೊತೆಗೆ ಇರ್ತಾರ ಅವರು? ಸಾಧ್ಯನಾ? ಅವ್ರು ಇರುವುದು ಪರಲೋಕದಲ್ಲಿ. ಅಪ್ಪ ಪ್ರಪಂಚದಲ್ಲಿ ಅವರಿದೆ ಅಂದ್ರೆ ನಮ್ಮ ಜೊತೆಗಿದ್ದಾರೆ ಅಂದ್ರೆ ಏನರ್ಥ? ಒಂದು ಸಹೋದರನಾಗಿ ಯೋಹನ್ನ 15:15 ವಾಕ್ಯದಲ್ಲಿ ಇದೆ, ಇನ್ನು ನಿನ್ನನ್ನು ಆಳನ್ನು ಕರೆಯುವುದಿಲ್ಲ, ನನ್ನ ಸ್ನೇಹಿತರನು. ಯಾಕೆ ಆಳುಗಳಿಗೆ ಎಲ್ಲ ವಿಷಯ ಹೇಳಿಕೊಡಲ್ಲ, ಸ್ನೇಹಿತರಕ್ಕೆ ಎಲ್ಲ ವಿಷಯ ಹೇಳುವುದು. ನನ್ನ ತಂದೆ ಅಂದ್ರೆ ತಂದೆ ಹತ್ರ ಕಲ್ಕೊಂಡದೆಲ್ಲ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೆ, ಒಂದು ಕೊರತೆ ಇಟ್ಟಿಲ್ಲ, ಎಲ್ಲ ತಿಳಿಸ್ಕೊಟ್ಟಾಯ್ತು. ಕಾಲು ತುಳಿವ ದಿನ ಬರುತ್ತೆ ಈಗ ಹಬ್ಬ ಸಮಯದಲ್ಲಿ, ನಾನು ನಿನಗೆ ಮಾಡಿ ಪ್ರಕಾರ ನೀನು ಮಾಡಿ ಅಲ್ವಾ? ಜನ್ಮದಿಂದ ಕಾಲು ಎಲ್ಲರ ಕಾಲು ತುಳಿಬೇಕು ಅದಲ್ಲ. ಅವರು ಏನು ಹೇಳಿದ್ದಾರೆ, ತಂದೆ ಹತ್ರ ನನಗೆ ಸಿಕ್ಕಿದೆಲ್ಲ, ನನಗೆ ಗೊತ್ತಾಗಿರೋ ವಿಷಯ ಎಲ್ಲ ನಿನಗೂ ಹೇಳಿ ಆಯಿತು, ತಿಳಿಸ್ಕೊಟ್ಟಾಯ್ತು. ನೀವು ನಂದು ಸಹೋದರನು, ನಂದು ಸ್ನೇಹಿತನು ಅಲ್ವಾ? ಇದು ನಾನು ಮಾಡಿರೋ ರೀತಿಯಲ್ಲಿ ನೀವು ನೆರವೇನಕ್ಕೂ ಇನ್ನೊಬ್ಬನಕ್ಕೂ ನೀವು ಮಾಡಿರಿ ಅಂದ್ರೆ ಏನರ್ಥ? ನೀವು ಅದೇ ರೀತಿಯಲ್ಲಿ ನಿನಗೆ ಅರ್ಥವಾಗಿರೋ ವಿಷಯಗಳು ಸಿಕ್ಕಿರೋ ವಿಷಯಗಳು ಮತ್ತೊವ್ರಿಗೂ ನೀವು ತಿಳಿಸ್ಬೇಕು, ಹೇಳಿಕೊಡ್ಬೇಕು. ಅವರೇನೋ ನೀನು ಯಾರಾಗಿ ನೋಡ್ಬೇಕು, ಸಹೋದರರಾಗಿಯೂ ಸ್ನೇಹಿತನಾಗಿಯೂ ನೋಡ್ಬೇಕು. ಹೈರಾರ್ಕಿ ಎಂಬುದಿಲ್ಲ, ನಾನು ಬಾಸ್, ನೀವೆಲ್ಲ ನಮ್ಮ ಮಾತು ಕೇಳಬೇಕು, ಆ ರೀತಿಯಲ್ಲಿ ಇಲ್ಲ. ಈ ಕಾಲದಲ್ಲಿ ಅನೇಕ ಸಭೆಗಳು ಪಾಸ್ಟರ್ಗಳು ದೇವಸೇವೆ ಮಾಡೋರು ಆ ರೀತಿಯಲ್ಲಿ ಇದ್ದಾರೆ, ಇವರು ಬಾಸು ಮತ್ತವರೆಲ್ಲ ಸೇವಕರು, ಆ ರೀತಿಯಲ್ಲಿ ಇದ್ದ ವಿಷಯ. ಯೇಸು ಕ್ರಿಸ್ತು ಅದು ಆಗಬಾರದು ಹೇಳಿ ಆಯ್ತು. ಅದಕ್ಕೆ ಅವ್ರು ಹೇಳಿದ್ದಾರೆ ನಾನು ಸೇವೆ ನಾಟ್ ಕೇಮ್ ಟು ಬಿ ಸೇವ್ಡ್ ಅಂದ್ರೆ ಸೇವೆ ಮಾಡಿಸ್ಕೊಳ್ಳೋದಕ್ಕಾಗಿ ಬಂದಿಲ್ಲ, ಸೇವೆ ಮಾಡುವುದಕ್ಕಾಗಿ ಸೇವೆ ಮಾಡಿಸ್ಕೊಳ್ಳೋದಕ್ಕಾಗಿ ನಾ ಬಂದಿಲ್ಲ, ಸೇವೆ ಮಾಡೋಕೆ ಬಂದಿದ್ದು. ಇದು ನೀವು ಇನ್ನೊಬ್ರಿಗೂ ಮಾಡ್ರಿ ಅಂದ್ರೆ ಏನರ್ಥ? ನೀವು ಸೇವೆ ಮಾಡಿಸ್ಕೊಳ್ಬೇಡ, ನೀವು ಇನ್ನೊಬ್ರಿಗಾಗಿ ಸೇವೆ ಮಾಡಿ. ಹಾಗೆ ಈ ಕಾಲ ನೋಡಿದ್ರೆ ಎಲ್ಲ ಅನೇಕ ಸಭೆ, ಎಲ್ಲ ಹೇಳಕ್ಕಾಗಲ್ಲ, ಅನೇಕ ಸಭೆಯಲ್ಲಿ ಪಾಸ್ಟರ್ಗಳು ಸೇವೆ ಮಾಡಿಸ್ಕೊಳ್ತಾರೆ, ಸೇವೆ ಮಾಡುವುದು ವಿಶ್ವಾಸಿಗಳು ಹೊಸ ಬಂದ ವಿಶ್ವಾಸಿಗಳ ತರ ಸೇವೆ ಮಾಡಿಸ್ಕೊಳ್ತಾರೆ, ಇವರು ಅವ್ರಿಗಾಗಿ ಸೇವೆ ಮಾಡಲ್ಲ. ಉದಾಹರಣವಾಗಿ ಈ ಕಾಲದಲ್ಲಿ ಇರುವ ಒಂದು ಜಾಗದಲ್ಲಿ ನೀವು ಹೋಗಿ ನೋಡಬಹುದು. ನೀವು ಸರ್ದಾರ್ಜಿ ನೋಡಿದ್ರೆ, ಸರ್ದಾರ್ಜಿ ಯಾರನ್ನು ಗೊತ್ತಾ? ದಾಡಿ ಹಾಕಿ ತಲೆಯಲ್ಲಿ ಪಗಡಿ ಕಟ್ಟಿದ್ರು. ಅವ್ರದ್ದು ದೇವಾಲಯಕ್ಕೆ ಹೆಸರು ಗುರುದ್ವಾರನೇ ಇರ್ತಾರೆ. ಯಾವಾಗಲೂ ಒಂದು ದಿನ ಸುಮ್ಮನೆ ಹೋಗಿ ನೋಡಿ ಗುರುದ್ವಾರದಲ್ಲಿ ಏನಾಗುತ್ತೆ.
ಅಲ್ಲಿ ದೇವರ ಸೇವೆ ಮಾಡುವವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಏನ್ ಮಾಡ್ತಾರೆ ಗೊತ್ತಾ, ಈಗಲೂ ಹಳೆ ಕಾಲ ವಿಷಯ ಅಲ್ಲ, ಈಗಲೂ ನೀವು ಹೋಗಿ ನೋಡಿದ್ರೆ ಅವರು ದೇವಾಲಯ ಒಳಗಡೆ ಚಪ್ಪಲಿ ಹಾಕಿ ಹೋಗೋದು, ಬಾರದೆಲ್ಲ ಇಟ್ಟು ಹೋಗ್ಬೇಕು. ಅವರು ದೇವಾಲಯದಲ್ಲಿ ದೊಡ್ಡ ವ್ಯಕ್ತಿಗಳು ದೇವಸೇವೆ ಮಾಡುವವರೆಲ್ಲ ಹೊರಗಡೆ ಬಂದು ಅವರೇ ಗುಡಿಸ್ತಾರೆ ಸ್ಟೆಪ್. ನಮ್ಮ ಥರ ಸಾಧಾರಣ ವಿಶ್ವಾಸಿಗಳೆಲ್ಲ ಗುಡಿಸ್ಬೋದು, ಅವರು ಹೋಗಿ ಕೂತ್ಕೊಂಡಿದ್ದಾರೆ. ದೇವಸೇವೆ ಮಾಡುವವರು ಇಲ್ಲ ಸಭೆಯಲ್ಲಿ ಅವ್ರದ್ದು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಎಲ್ಲಾದ್ರು ಶೂ ಚಪ್ಪಲಿ ಎಲ್ಲ ಕ್ಲೀನ್ ಮಾಡಿ ಬಟ್ಟೆಯಲ್ಲಿ ಅದೆಲ್ಲ ಚಪ್ಪಲಿ ಒರೆಸಿ ಅಲ್ಲಿ ಗುಡಿಸಿ ವಿಶ್ವಾಸಿಗಳೆಲ್ಲ ಮಾಡ್ತಾರೆ. ಒಂದು ಎಕ್ಸಾಂಪಲ್ ನಾನು ಹೇಳೋದು, ಅದು ಅದು ಸಿಕ್ಕು ಧರ್ಮ ವಿಶ್ವಾಸ. ನಾನು ಅದು ಕ್ರಿಶ್ಚಿಯನ್ ಹೇಳಲ್ಲ, ಅವ್ರು ಉದಾಹರಣೆ. ದೇವರ ಗೊತ್ತಿಲ್ಲದವರು ಅದು ಮಾಡ್ತಾರೆ. ಈಗ ದೇವರೇ ನನ್ನ ಕೈಯಲ್ಲಿದೆ, ನನ್ನ ಪಾಕೆಟಲ್ಲಿದೆ, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ನೋಡಿ ನಂದು ವರ, ನೋಡಿ ನಂದು ಬೆಲನ ತೋರಿಸು. ಈ ವ್ಯಕ್ತಿ ವಿಶ್ವಾಸಿ ಕೈಯಿಂದ ಸೇವೆ ಮಾಡಿಸಿಕೊಳ್ತಾರೆ. ಇವರು ಸ್ವಯಂ ಅವ್ರಿಗಾಗಿ ಸೇವೆ ಮಾಡೋರಾಗಿಲ್ಲ. ಯೇಸು ಕ್ರಿಸ್ತ ಹೇಳಿದ್ದಾರೆ, ನಾನು ಸೇವೆ ಮಾಡೋದಕ್ಕೆ ಬಂದಿದ್ದೆ, ಸೇವೆ ಮಾಡಿಸ್ಕೊಳ್ಳೋದಕ್ಕಾಗಿ. ನಾನು ನಿಮಗೆ ಮಾಡಿದ ಪ್ರಕಾರ ನೀವು ಅವ್ರಿಗೆ ಮಾಡಿ, ನಾನು ನಿಮ್ಗೆ ಏನೆಲ್ಲ ಹೇಳಿಕೊಟ್ಟಿದ್ದು ನೀವು ಅದೇ ರೀತಿಯಲ್ಲಿ ಒಂದು ನಿಮಗಾಗಿ ಇಡಬೇಡ, ಎಷ್ಟು ಸಿಕ್ಕಿತ್ತೋ ಅಷ್ಟು ನೀವು ಅವ್ರಿಗೂ ಕೊಡಿ. ಆಗ ಯಾರಿಗೂ ಕೊರತೆಯಾಗಿ ಇರಬಾರ ಆತ್ಮೀಯ, ಇಲ್ಲದ್ರೆ ಏನಾಗುತ್ತೆ? ಅದೇ ಆಯ್ತು ಈ ಕಾಲ. ಯಾಕೆ ಪಾಸ್ಟ್ರಿಗೆ 100 ಸಿಕ್ಕಿತ್ತು, ಅವ್ರ ವಿಶ್ವಾಸಿಗಳಿಗೆ 80 ಹೇಳಿಕೊಟ್ಟಾಯಿತು, ಆ ವಿಶ್ವಾಸ ಒಂದು ದಿನದಲ್ಲಿ ಪಾಸ್ಟ್ ಆಯಿತು, 80 ಸಿಕ್ಕಿರೋನ ಏನು ಹೇಳ್ತಾನೆ? ಅವ್ರು 75 ಇಲ್ಲಂದ್ರೆ 60 ಹೇಳಿಕೊಡುವುದು, 60 ಸಿಕ್ಕಿರೋ ವ್ಯಕ್ತಿಯು ಪಾಸ್ಟ್ ಆಗುತ್ತಾನೆ. ಅವನು ಎಷ್ಟು ಹೇಳಿಕೊಡ್ತಾನೆ? 40-30 ಹೇಳಿಕೊಡುವುದು. ಆ 40-30 ಸಿಕ್ಕಿರೋನು ಪಾಸ್ಟ್ ಆಗುತ್ತಾನೆ ಒಂದು ದಿನ. ಅವನ ನೆಕ್ಸ್ಟ್ ಜನರಿಗೆ ಎಷ್ಟು ಹೇಳಿಕೊಡ್ತಾನೆ? 20-30 ಹೇಳಿಕೊಡುವುದು. ಈ 20-30 ಸಿಕ್ಕಿರೋನು ಪಾಸ್ಟ್ ಆಗುತ್ತಾನೆ. ಅವನು ಎಷ್ಟು ಹೇಳಿಕೊಡುವುದು? 5-2-3. ಈ 5-2-3 ಸಿಕ್ಕಿರೋನು ಪಾಸ್ಟ್ ಆಗುತ್ತೆ. ಅವನು ಏನು ಹೇಳಿಕೊಡ್ತಾನೆ? ಏನಿಲ್ಲ. ಆ ಕಾಲ ಆಯ್ತು, ಈ ಕಾಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ಕಡೆ ಕಾಲದಲ್ಲಿ ವಾಕ್ಯಕ್ಕೆ ಬರಕಾಲ ಬರುತ್ತೆ. ಈ ಕಾಲದಲ್ಲಿ ಪಾಸ್ಟ್ಗಳಿಗೂ ಅನೇಕರಿಗೆ ಏನು ಗೊತ್ತಿಲ್ಲ, ವಿಶ್ವಾಸಿಗಳಿಗೆ ಏನು ಗೊತ್ತಿಲ್ಲ. ಅವ್ರು ಗೊತ್ತಿಲ್ಲ ವಿಷಯ ಅಲ್ಲ, ವಾಕ್ಯದಲ್ಲಿ ಇಲ್ಲದ ವಿಷಯವೇ. ತುಂಬಾ ಸ್ವಯವಾಗಿ ತಗ್ಗಿಸಿ ತೋರಿಸುವುದು, ಉಪವಾಸ ಮಾಡಿ ಹೇಳುವುದು, ಪ್ರಾರ್ಥನೆ ಮಾಡಿ ಆಗಲಿ ಹೇಳುವುದು, ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾತಾನ ಹೊರಟು ಹೋಗ್ತಾರೆ ಹೇಳುವುದು, ಈ ರೀತಿಯಲ್ಲಿ ಅನೇಕ ವಿಷಯ ಹೇಳಿ ಹೇಳಿ ಜನಗಳೇ ಒಂದು ರೀತಿಯಲ್ಲಿ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಚರ್ಚೆ ಬಿಟ್ಟು ಹೋಗಿದ್ರೆ ಗ್ರಂಥವಾಗಿ ಬರುತ್ತೆ, ಜಬ್ ಭಯ ಆಯ್ತು. ಈಗ ಎಲ್ಲಿ ಹೋಗಿ ಚರ್ಚೆ ಬಿಟ್ಟು ಬೇರೆ ಕಡೆ ಹೋಗೋದಕ್ಕೂ ಸಾಧ್ಯ ಇಲ್ಲ. ಅಪ್ಪ ಒಂದು ಗುಲಾಮಾಗಿ ಇಟ್ಟಿದ್ದಾರೆ ಅಷ್ಟೇ, ವಾಕ್ಯನೂ ಇಲ್ಲ ಏನು. ಯಾಕೆ ಇವ್ರಿಗೆ ಸಿಕ್ಕಿದ ಅಷ್ಟ. ಒಂದು ವೇಳೆ ಆ ಕಾಲದಿಂದ ಈ ಕಾಲಕ್ಕಂಗ ಯೇಸು ಕ್ರಿಸ್ತು ಹೇಳಿರೋ ಪ್ರಕಾರ ಮಾಡಿರೋ ಪ್ರಕಾರ ಸಿಕ್ಕಿದ್ದು ಅದೇ ರೀತಿಯಲ್ಲಿ ಒಂದು ಕೊರತೆ ಇಲ್ಲದ ವಿಶ್ವಾಸಿಗಳಿಗೆ ಹೇಳಿಕೊಟ್ಟಿದ್ರೆ ಆ ವಿಶ್ವಾಸಿಗಳು ಯಾರಾಗಲೂ ಮುಂದೆ ದಿನದಲ್ಲಿ ಪಾಸ್ಟರ್ ಆಗಿ ಬರುವಾಗ ಅವ್ರಿಗೂ ಎಲ್ಲ ಸಿಕ್ಕಿತ್ತು. ಅವ್ರು ಹೇಳಿಕೊಡುವಾಗ ಅದೇ ರೀತಿಯಲ್ಲಿ ಬಂದಿರಂದ್ರೆ ಒಂದು ವೇಳೆ ಈ ಕಾಲದಲ್ಲಿ ವಾಕ್ಯಕ್ಕೆ ಕೊರತೆ ಇಲ್ಲದ ಕಾಲ ಆಗಿರ್ಬೋದು. ಆವಾಗ ಯೇಸು ಕ್ರಿಸ್ತು ದೇವರು ವಿಶ್ವಾಸಿಗಳು ಸಂಬಂಧ ಎಲ್ಲರಿಗೂ ತುಂಬಾ ಅರ್ಥವಾಗುತ್ತೆ. ಈಗ ಅದು ಇಲ್ಲ, ಯಾರಾದ್ರೂ ಏನದು ಮಾಡಿದ್ರ ಅದು ನೋಡಿ ಆಯ್ತಾ, ನಾವು ಅದು ಮಾಡೋಣ ಅಷ್ಟೇ ವಿಷಯ. ಬೇರೆ ಏನು ವಿಷಯ, ಅವ್ರು ಏನು ಮಾಡಿದಾರ ಇವ್ರು ಏನು ಮಾಡಿದಾರ ಅದು ನೋಡಿ ಆಯ್ತಾ, ನಾವು ಅದು ಮಾಡೋಣ. ಬೈಬಲಲ್ಲಿ ಏನು ಹೇಳಿದ್ದಾರೆ, ಏನು ಬರೆದಿದೆ, ಅದ್ರ ಬಗ್ಗೆ ಚಿಂತೆ ಇಲ್ಲ, ಯೋಚನೆ ಇಲ್ಲ. ಮಾತಾಡಿದ್ರೆ ನೀನು ತುಂಬ ಯೋಗ್ಯನ, ನೀ ಮಾತ್ರ ವಿಶ್ವಾಸಿಯ, ನಮ್ಗೆಲ್ಲ ಬೈಬಲ್ ಇಲ್ವೋ, ನಾವೆಲ್ಲ ಓದಿಲ್ವೋ, ನಮ್ಗೆಲ್ಲ ಗೊತ್ತಿಲ್ವೋ, ಈ ಚಿಂತೆ ಆತರ ಇರಬಾರ. ಸಮಾಧಾನ ಯಾರಿಗೆ? ಕ್ರಿಸ್ತನಲ್ಲಿ ಸಹೋದರನಾಗಿರುತ್ತೆ. ಫಸ್ಟ್ ಕ್ರಿಸ್ತು ನಮ್ದು ಸಹೋದರನಾಗಿಯೋ ಸ್ನೇಹಿತನಾಗಿಯೋ ಆ ಒಂದು ಆತ್ಮೀಯ ಸಂಬಂಧದಲ್ಲಿ ಯಾರು ಬರ್ತಾರೋ ಅವ್ರಿಗೆ ಸಮಾಧಾನ. ಅವ್ರದ್ದು ಪ್ರಾರ್ಥನೆ ಪ್ರತಿದಿನ ವ್ಯತ್ಯಾಸ ಆಗುತ್ತೆ, ಪ್ರತಿ ವಾರ ವ್ಯತ್ಯಾಸ ಆಗುತ್ತೆ. ಇಲ್ಲ ಅವ್ರದ್ದು ಪ್ರಾರ್ಥನೆ ಯಾವ್ದು ರೀತಿಯಲ್ಲಿ ಗೊತ್ತಾ, ಕತ್ತೋಲಿಕರು ಪ್ರಾರ್ಥನೆ ಮಾಡೋದು ಇದೆಯೇ, ಇವ್ರ ಪ್ರಾರ್ಥನೆಗೆ ಒಂದು ವ್ಯತ್ಯಾಸನೂ ಅವ್ರಿಗೆ ನೋಡಿ. ಯಾವಾಗಿರಲಿ ಮದುವೆ ಸಮಯ ಅಚಿಷ್ಟಮಯೇ ಅದೇ ಪ್ರಾರ್ಥನೆ, ಬರ್ತ್ಡೇ ಅದೇ ಪ್ರಾರ್ಥನೆ, ಸತ್ತ ಮನೆಯಲ್ಲಿ ಹೋಗಿ ಅದೇ ಪ್ರಾರ್ಥನೆ,
ಮನ ಕಟ್ಟಿ ಏನದು ಔಸ್ವಾಮಿ ಅದೇ ಪ್ರಾರ್ಥನೆ. ಎಲ್ಲ ವಿಷಯಕ್ಕೂ ಒಂದೇ ಪ್ರಾರ್ಥನೆ. ಅದು ಬೇಗ ಯಾರು ಯೋಚನೆ ಮಾಡಲ್ಲ, ಏನೂ ಇಲ್ಲ. ಪರವಾಗಿಲ್ಲ ತಂದೆಯೇ, ಈ ಪ್ರಾರ್ಥನೆ ಇದೇ ಟೇಪ್ ರೆಕಾರ್ಡರ್ ತರನೇ ಜೀವನವೆಲ್ಲ ಮಾಡೋರು. ಯಾಕೆ ಅವ್ರಿಗೆ ಈ ಸಂಬಂಧ ಎಂಬುದು, ಅವ್ರ ಜಿಂದೆಯಲ್ಲಿ ಯೇಸು ಕ್ರಿಸ್ತು ಎಷ್ಟೋ ಸಾವಿರ 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 ಕೋಟಿ ಕಿಲೋಮೀಟರ್ ದೂರದಲ್ಲಿ ಪರಲೋದಲ್ಲಿ ವಾಸ ಮಾಡಿದ್ರೆ ಇಲ್ಲಿ ಯಾರಿದ್ದಾರೆ? ಅದಕ್ಕೆ ಎಲ್ಲ ಅಷ್ಟು ಹಿಂದೂಗಳಿಗೆ 33 ಕೋಟಿ ದೇವರಿದ್ದಾನೆ ಹೇಳಿದ್ರೆ, ಇವ್ರಿಗೆ 33 ಕೋಟಿ ಅಚ್ಚಿಷ್ಟರಿದ್ದಾರೆ. ಇವ್ರು ಅವನ ಹತ್ರ ಹೇಳಿ, ಅವನ ಹತ್ರ ಹೇಳಿ, ಇವನ ಹತ್ರ ಹೇಳಿ, ಹೇಳಿ 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 ಲಾಸ್ಟು ಮರಿಯ ತಾಯಿ ಹತ್ರ ಹೇಳಿ, ತಾಯಿ ಮಗನ ಹತ್ರ ಹೇಳಿ, ಆ ವಿಷಯ ನಮ್ಮ ಕೈಗೆ ಸಿಕ್ಕುವಾಗನೇ ಒಂದು 4 ವರ್ಷ 5 ವರ್ಷ 10 ವರ್ಷ ಆಗಿದೆ. ಆದ್ರೆ ಇಷ್ಟು ದೂರವಾಗಿ ಬರಬೇಕಲ್ಲ, ಆ ಚಿಂತೆ ಇಲ್ಲ. ಚೆನ್ನಾಗಿ ಅರ್ಥ ಆಗುತ್ತಾ? ಯೇಸು ಕ್ರಿಸ್ತು ನಮ್ಮ ಸ್ನೇಹಿತ, ನಮ್ಮ ಜೊತೆಗಿದ್ದಾರೆ. ಪ್ರಪಂಚ ಕಡೆ ದಿನದಂಗ ಪ್ರತಿದಿನ ಜೊತೆಗಿದ್ದೇನೆ ಹೇಳಿರುವ ವ್ಯಕ್ತಿ ಸುಳ್ಳು ಹೇಳುವರಲ್ಲ. ಅವರು ಸಹೋದರನಾಗಿಯೂ ಸ್ನೇಹಿತನಾಗಿಯೂ ನನ್ನ ಜೊತೆಗಿದ್ದಾರೆ ಎಂಬ ಚಿಂತೆ ಯಾರಿಗಿದೋ ಅವ್ರಿಗೂ ಆತ್ಮೀಯ ಸಮಾಧಾನ ಸಿಗುತ್ತೆ. ಆಮೇಲೆ ಅದೇ ನಾನು ಹೇಳಿದ್ದು ಪೇತ್ರದ ಕತೆ. ಬೆಳಗ್ಗೆ ತಲೆ ಕೊಯ್ದುಬಿಡ್ತಾರೆ, ಚೆನ್ನಾಗಿ ಕೊರಟೈಲಿ ನಿದ್ರೆ ಮಾಡ್ತಾರೆ. ಪೌಲು ಅದೇ ರೀತಿಯಲ್ಲಿ, ಆ ರೀತಿಯಲ್ಲಿ ದೇವರು ನಮಗೆ ಸಮಾಧಾನ ಕೊಡ್ತಾರೆ. ಅನೇಕ ವಿಷಯ ನಮ್ಮ ಜೀವನದಲ್ಲಿ ಆಗಲ್ಲ ನಾವು ತಿಳ್ಕೊಳ್ಬೋದು, ಆ ರೀತಿಯಲ್ಲಿ ಅಲ್ಲ, ನನ್ನ ಕೈಯಿಂದ ಆಗುತ್ತೆ ಮಾಡಿ ತೋರಿಸ್ತಾರೆ. ಆಗ ಹೋರಾಟ ಇದೆ, ಇಲ್ಲದ್ರಲ್ಲಿ ನಾನು ಹೇಳ್ಬೋದು ಹೋರಾಟ ಇದೆ, ಕಷ್ಟ ಇದೆ, ನಿದ್ರೆ ಬರಲ್ಲ, ದೇವರೇ ಕಾಪಾಡು, ದೇವರೇ ಕೈ ಬಿಡಬಾರ್ದಲ್ಲ ನಾವು ಇದ್ದ ಚಿಂತೆ ಇಲ್ಲದ್ರಲ್ಲ. ಆಗಿಲ್ಲ ಕೈ ಬಿಡು ದೇವರು ಆ ದೃಢ ನಂಬಿಕೆ ಸಮಾಧಾನ ಎಂಬುದು ಸಹೋದರ ಎಂಬ ರೀತಿಯಲ್ಲಿ ನೋಡುವಾಗ ನಮ್ಗದು ಸಿಕ್ಕಿರೋದು. ಬರೋ ಅದು ಮಾತ್ರ ಅಲ್ಲ, ಹೋರಾಟ ಸಮಾಧಾನ ಮಾತ್ರ ಅಲ್ಲ, ಇನ್ನೊಂದು ಅವ್ರಿಗೆ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ನಂಬಿಕೆಯಿಂದ ಪ್ರೀತಿ. ನಂಬಿ ಏನಿದೆ ಆ ವಾಕ್ಯದ ಲಾಸ್ಟ್? ನಂಬಿಕೆಯಿಂದ ಕೂಡಿದ ಪ್ರೀತಿಯು ಸಹೋದರರಿಗೆ. ಬರೋ ಪ್ರೀತಿ ಅಲ್ಲ, ಎಲ್ಲರಿಗೂ ಪ್ರೀತಿ ಎಲ್ಲರಿಗೂ ಪ್ರೀತಿಗೆ ಒಂದು ದಿನನೇ ಆಯ್ತು ಇಲ್ಲ, ಫೆಬ್ರವರಿ 14 ವ್ಯಾಲೆಂಟೈನ್ ಡೇ ಪ್ರೀತಿದ ದಿನ. ಪ್ರಪಂಚಕ್ಕೆ ಪ್ರೀತಿ ಅಂದ್ರೆ ಇದು ಮಾತ್ರ ಪ್ರೀತಿ. ಆ ಪ್ರೀತಿ ಬಗ್ಗೆ ಬೈಬಲ್ ಅಲ್ಲಿ ಹೇಳಿ ಇಲ್ಲ, ಇದು ಯಾರು ಹೇಳಿಕೊಡ್ಬೇಕು ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ, ಅದಕ್ಕೂ ಭಾನುವಾರ ಚರ್ಚೆಗೆ ಬರಬೇಕಾ? ಈ ವ್ಯಾಲೆಂಟೈನ್ಸ್ ಡೇ ಏನು ಪ್ರೀತಿ? ಆ ಪ್ರೀತಿ ಅಲ್ಲ. ಇಲ್ಲ ಬಡವರೇ ನೀ ಸಹಾಯ ಮಾಡಬೇಕು, ಅವ್ರು ಪ್ರೀತಿ ತೋರಿಸ್ಬೇಕು, ಅದಕ್ಕೆ ಚರ್ಚೆಗೆ ಬರಬೇಕಾ? ಬೇಡ. ದೇವರೇನು ಇಲ್ಲದ ನಾಸ್ತಿಯವ್ರಿಗ ಚಿಂತ ಇದೆ, ಬಡವನ ಸಹಾಯ ಮಾಡಬೇಕು. ಭಾಷೆ ವ್ಯತ್ಯಾಸ ನೋಡಬಾರದು, ಜಾತಿ ವ್ಯತ್ಯಾಸ ನೋಡಬಾರದು, ಎಲ್ಲರೂ ಒಂದೇ ರೀತಿಯಾಗಿ ನಾವು ನೋಡಬೇಕು. ಇದಕ್ಕೆ ಕ್ರೈಸ್ತರಾಗಬೇಕು ಅವಶ್ಯಕತೆ ಇಲ್ಲ, ಬೈಬಲ್ ಓದಬೇಕು ಅವಶ್ಯಕತೆ ಇಲ್ಲ, ಎಲ್ಲ ಧರ್ಮ ಅದನ್ನೇ ಹೇಳುವುದು, ನಾಸ್ತಿಕರೇ ಅದನ್ನೇ ಹೇಳುವುದು. ಅಪ್ಪ ಆ ಪ್ರೀತಿಯ ಇಲ್ಲಿ ದೇವರು ಹೇಳುವ ಪ್ರೀತಿ, ನಂಬಿಕೆ ಮೂಲಕವ ಪ್ರೀತಿ. ಅಪ್ಪ ಪ್ರೀತಿಗೆ ಒಂದು ವಿಶ್ವಾಸಿ ಹೇಳುವ ವ್ಯಕ್ತಿ ತೋರಿಸುವ ಪ್ರೀತಿಗೆ ಮತ್ತೆ ವ್ಯಕ್ತಿ ತೋರಿಸುವ ಪ್ರೀತಿಗೆ ಒಂದು ತುಂಬ ವ್ಯತ್ಯಾಸ ಇರಬೇಕು. ಮತ್ತವ್ರು ಪ್ರೀತಿ ತೋರಿಸ್ತಾರೆ, ಅದು ಈ ಸಾಧಾರಣ ವಿಶ್ವಾಸ ತೋರಿಸಬೇಕು. ನಾ ಸುವಾರ್ತೆ ಸಾರ್ತಿ ಅದಕ್ಕೆ ಯಾರು ಸಹಾಯ ಮಾಡಲ್ಲ ಅಂದ್ರಲ್ಲ, ಅದೆಲ್ಲ ಈ ಪ್ರಪಂಚದಲ್ಲಿ ಇರುವ ವಿಷಯ, ಅದೆಲ್ಲ ಇಲ್ಲದ ವ್ಯತ್ಯಾಸ ಏನಿದೆ? ಸಹಾಯ ಮಾಡುವುದು ಎಲ್ಲರೂ ಗೊತ್ತಿರೋ ವಿಷಯ, ಅದು ಒಂದು ಆತ್ಮೀಯ ವಿಷಯ. ಅದೆಲ್ಲ ಎಲ್ಲರೂ ಪ್ರಪಂಚದಲ್ಲಿ ಮಾಡೋ ವಿಷಯವೇ ಸಹಾಯ ಮಾಡೋದು. ಆ ಪ್ರೀತಿ ಎಲ್ಲ ಇಲ್ಲಿರೋ ಪ್ರೀತಿ, ಇದು ನಂಬಿಕೆ ಮೂಲವಾಗಿ ಬರೋ ಪ್ರೀತಿ. ಅಪ್ಪ ಆ ಪ್ರೀತಿಗೆ ಮತ್ತೆ ಪ್ರೀತಿಗೆ ವ್ಯತ್ಯಾಸ ಇದೆ. ಆಗ ವಿಶ್ವಾಸ ಅಂದ್ರೆ ಏಳು ವ್ಯಕ್ತಿ ಈ ಎರಡು ಪ್ರೀತಿಯ ಮಾಡಬೇಕು, ಅದೇ ವಿಷಯ. ಮತ್ತವರು ಒಂದೇ ಮಾಡುವುದು, ನಾವು ಎರಡೂ ಮಾಡಬೇಕು, ಸಹಾಯನೂ ಮಾಡಬೇಕು. ಭಾಷಾ ವ್ಯತ್ಯಾಸ ಜಾತಿ ವ್ಯತ್ಯಾಸ ನೋಡಬಾರದು. ಆಗ ಆತ್ಮೀಯ ಪ್ರೀತಿ, ಈ ಪ್ರೀತಿ ಬಗ್ಗೆ ಬರುವಾಗ ಯಾಕೆ ನಾವು ಪ್ರೀತಿಸಬೇಕು ಯೇಸು ಕ್ರಿಸ್ತನೇ? ಅದೇ ಅವರ ನಂಬಿ ಆಯ್ತಲ್ಲ, ಯಾಕೆ ಪ್ರೀತಿ? ಪ್ರೀತಿನ ಬರೋದು ಸ್ವಲ್ಪ ಅಲ್ಲಿ ಏನು ವಿಷಯ ಇದೆ, ಪ್ರೀತಿ ಮುಖಾಂತರವಾಗಿಯೇ ಅವರು ಸಿಲುಬೆಯಲ್ಲಿ ನಮಗಾಗಿ ರಕ್ತ ಸುರಿಸಿ ಬಲಿಯಾಗಿದೆ. ಆಮೇ ಪ್ರೀತಿ ಇಲ್ಲ, ಏದೋ ದೇವರು ಕಳಿಸಿದ್ದಾರೆ, ಸರಿ ನಿಮ್ಮ ಮಾತುಗಾಗಿ ನಾ ಸಿಲುಬೆಯಲ್ಲಿ ಪ್ರಾಣ ಬಿಡ್ತೀನಪ್ಪ. ಆ ರೀತಿಯಲ್ಲಿ ಪ್ರಾಣ ಬಿಟ್ಟಿದ್ದಂದ್ರೆ ನಮ್ಗೆ ರಕ್ಷಣೆ ಸಿಕ್ಕಲ್ಲ.
ಸೊ ಆ ಫಸ್ಟ್ ಆಫ್ ಪ್ರೀತಿ ಇಂಗ್ಲೀಷಲ್ಲಿ ಹೇಳುವಾಗ ಕಂಪ್ಯಾಷನ್ ಹೇಳುವ ಆ ಪ್ರೀತಿ ಲವ್ ಎಂಬ ಪ್ರೀತಿ ಅಲ್ಲ ಕಂಪ್ಯಾಷನ್ ಎಂಬ ಪ್ರೀತಿಯನ್ನೇ ಲವ್ ಪ್ಲಸ್ ಫೈತ್ ಎರಡು ಸೇರುವಾಗ ಅಲ್ಲಿ ಏನಾಯಿತು ಕಂಪ್ಯಾಷನ್ ಮನ ಮರುಗು ಆ ಪ್ರೀತಿ ಅದೇ ವಿಶ್ವಾಸ ಪ್ರೀತಿ ಸೇರುವುದು ಮನ ಮರುಗುವುದು ಕಂಪ್ಯಾಷನ್ ಎಲ್ಲ ಹೇಳ್ಬೋದು ಈ ಪ್ರೀತಿ ಮುಖಾಂತರವಾಗಿಯೇ ಯೇಸು ಕ್ರಿಸ್ತು ನಮಗಾಗಿ ಬಿಟ್ಟ ಅಯ್ಯೋ ನಾನು ಈಗ ಇವ್ರದ್ದು ಪಾಪ ಕ್ಷಮಿಸಿಲ್ಲ ಅಂದ್ರೆ ಇವರು ಕೆಟ್ಟೋಗಿ ನರಕಕ್ಕೆ ಹೋಗ್ತಾರಲ್ಲ ನನ್ನ ಆರಾಧಿಸೋದಕ್ಕೆ ಸೃಷ್ಟಿ ಮಾಡಿರು ಈ ಜನಗಳು ಸೈತಾನ್ಗಡ ಹೋಗ್ತಾರಲ್ಲ ಅದರಿಂದ ಇವರ ಕಾಪಾಡಬೇಕು ಎಂಬ ಕಂಪ್ಯಾಷನ್ ಎಂಬ ಪ್ರೀತಿ ವಿಶ್ವಾಸ ಎರಡು ಸೇರಿ ಅವರು ನಮಗಾಗಿ ಸಿಲುಬೆಯಲ್ಲಿ ರಕ್ತ ಸುರಿಸಿ ಪ್ರಾಣ ಬಿಟ್ಟಿದ್ದ ಆಮೇ ಅದೇ ಪ್ರೀತಿ ನಮಗೂ ಇರಬೇಕು ಆಮೇ ಅದಕ್ಕಾಗಿ ನಾವು ಇನ್ನೊಬ್ರಿಗಾಗಿ ಸಿಲುಬೆಯಲ್ಲಿ ಹಾಕ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಬೆಳಿ ಆಗೋಯ್ತು ನೀವೇ ಇನ್ನೊಂದು ಬೆಲೆ ಅವಶ್ಯಕತೆ ಇಲ್ಲ ಅದಕ್ಕೆ ನಾವಾಗಿ ಏನು ಪ್ರಯೋಜನವೂ ಇಲ್ಲ ನಾವು ಯಾರು ನಾವೇ ಬಾಬಿ ನಾವೇನು ಇನ್ನೊಬ್ಬರಿಗಾಗಿ ಸಿಲುಬೆಯಲ್ಲಿ ನಮ್ಮ ಸೊಯ ಹಾಕ್ಬೋದು ಆ ಚಿಂತೆ ನಮ್ಮಲ್ಲಿ ಇರುವಾಗ ನಾವು ಈ ವಿಷಯ ಇನ್ನೊಬ್ಬರಿಗೆ ಯಾಕೆ ಯೇಸು ಕ್ರಿಸ್ತು ಪ್ರೀತಿ ತೋರಿಸಿದ್ದಾರೆ ಇಲ್ಲಂದ್ರೆ ಈ ಜನಗಳು ಕೆಟ್ಟ ದಾರಿಯಲ್ಲಿ ಹೋಗಿ ನರಕ್ಕೆ ಹೋಗ್ತಾರೆ ಅದಕ್ಕೆ ಇವರು ನಾನು ಕಾಪಾಡಬೇಕು ಅದಕ್ಕೆ ಅವರು ಸುಲಭೆಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಬೇರೆ ಯಾವುದು ವಿಷಯಕ್ಕೆ ಆಗಿಲ್ಲ ಈ ಪ್ರೀತಿ ನಮ್ಮೊಳಗಿದೆ ಅಂದ್ರೆ ನಾವು ನೋಡಬೇಕು ಅಯ್ಯೋ ಅನೇಕರು ನಮ್ಮ ಅಕ್ಕಪಕ್ಕ ದಾರಿಯಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಎಲ್ಲ ಈ ವಿಷಯ ಗೊತ್ತಿಲ್ಲದಿದ್ದಾರಲ್ಲ ಅವ್ರ ಹತ್ರ ವಿಷಯ ಅವ್ರು ಕೇಳ್ತಾರೆ ಅಲ್ಲೋ ಮುಖ್ಯ ಅಲ್ಲ ಯೇಸು ಕ್ರಿಸ್ತನ ಎಲ್ಲರೂ ನಂಬಬೇಕು ಯೇಸು ಕ್ರಿಸ್ತನ ಇಷ್ಟ ಆಗ ಎಲ್ಲರೂ ನಂಬುವುದಿಲ್ಲ ಅದಕ್ಕಾಗಿ ಅವರು ಸ್ವಲ್ಪ ಜನಕ್ಕಾಗಿ ಮಾತ್ರ ಪ್ರಾಣ ಬಿಟ್ಟಿಲ್ಲ ಎಲ್ಲರಿಗಾಗಿ ಪ್ರಾಣ ಯಾರೆಲ್ಲ ನಂಬಿಕೆಯಲ್ಲಿ ಬರ್ತಾರೋ ಅಷ್ಟು ಜನ ದೇವರದ ಮಕ್ಕಳ ದೇವರು ಕೊಟ್ಟಿದ್ದ ಆಮೇ ಅದೇ ರೀತಿಯಲ್ಲಿ ನಾವು ಸುವಾರ್ಥ ಸಾರು ಎಲ್ಲರೂ ಅದು ಕೇಳಿ ಯೇಸು ಕ್ರಿಸ್ತ ಕಡೆ ಬರಬೇಕು ನಮ್ಮ ಚಿಂತೆ ಇಷ್ಟ ಆಗ ಎಲ್ಲರೂ ಬರಬೇಕು ಅವಶ್ಯಕತೆ ಇಲ್ಲ ಆಗ ಹೇಳಬೇಕಾಗಿದ್ದು ನಮ್ದು ಕರ್ತವ್ಯ ಆಮೇ ಅದು ಪ್ರೀತಿಯಲ್ಲಿ ಈ ಪ್ರೀತಿ ಬಗ್ಗೆನೇ ನಾವು ಪುಸ್ತಕದಲ್ಲಿ ನೋಡುವಾಗ ಬೈಬಲ್ ನೋಡುವಾಗ ಒಂದನೇ ಕೊರಿಂಥಿಯರ್ 13 ಅಧ್ಯಾಯದಲ್ಲಿ 1-8 ತನಕ ವಾಕ್ಯ ನೋಡುವಾಗ ಅಲ್ಲಿ ಇದೆ ಈ ಪ್ರೀತಿ ಅಂತ ಏನು ವಿಷಯ ಇದೆ ನಾನು ಮನುಷ್ಯರ ಮತ್ತು ದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರು ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದೆ ನನಗೆ ಪ್ರವಾದನೆ ವರವಿದ್ದರು ಎಲ್ಲ ರಹಸ್ಯಗಳನ್ನು ಮತ್ತು ಸಕಲ ಜ್ಞಾನಗಳನ್ನು ತಿಳಿದುಕೊಂಡವನಾಗಿದ್ದರೆ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದೇನೆ ನನಗಿರುವುದೆಲ್ಲವನ್ನು ಬಡವರಿಗೆ ಅನ್ನದಾನ ಮಾಡಿದರು ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಿಲ್ಲ ಪ್ರೀತಿ ಬಹುತಾಳ್ಮೆಯುಳ್ಳದು ಕರುಣೆಯುಳ್ಳದು ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ಮರ್ಯಾದೆ ಕೆಟ್ಟು ನಡೆಯುವುದಿಲ್ಲ ಸ್ವಾರ್ಥತೆಯನ್ನು ಬಯಸುವುದಿಲ್ಲ ಬೇಗನೆ ಕೋಪಗೊಳ್ಳುವುದಿಲ್ಲ ಕೆಟ್ಟದನ್ನು ಯೋಚಿಸುವುದಿಲ್ಲ ಅನ್ಯಾಯದಲ್ಲಿ ಸಂತೋಷ ಪಡದೆ ಸತ್ಯದಲ್ಲಿಯೇ ಸಂತೋಷ ಪಡುತ್ತದೆ ಎಲ್ಲವನ್ನು ಸಹಿಸಿಕೊಳ್ಳುತ್ತಾನೆ ಎಲ್ಲವನ್ನು ನಂಬುತ್ತದೆ ಎಲ್ಲವನ್ನು ನಿರೀಕ್ಷಿಸುತ್ತದೆ ಎಲ್ಲವನ್ನು ತಾಳಿಕೊಳ್ಳುತ್ತದೆ ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ ಆದರೆ ಪ್ರವಾದನೆಗಳು ಬಿದ್ದು ಹೋಗುವುದು ಭಾಷೆಗಳು ನಿಂದು ಹೋಗುವುದು ಜ್ಞಾನವು ಇಲ್ಲದಂತಾಗುವುದು ಪ್ರೀತಿ ಯಾವಾಗಲೂ ಆಮೆನ್.
ಈ ಪ್ರೀತಿ ನಮಗೆ ಇರಬೇಕು. ಸುಮ್ಮನೆ ಸಹಾಯ ಮಾಡುವ ಪ್ರೀತಿ ಅಲ್ಲ, ಅದು ಇರುತ್ತೆ ಎಲ್ಲತ್ರ ಅಲ್ಲ, ಅದು ಬಿಟ್ಟು ವಿಶ್ವಾಸ ಮೂಲವಾಗಿರುವ ಪ್ರೀತಿ, ನಂಬಿಕೆ ಮೂಲವಾಗಿರುವ ಪ್ರೀತಿ ಅಂದ್ರೆ ಏನರ್ಥ? ಈ ಚಿಂತೆ ಆತ್ಮಭಾರ ನಮ್ಗೊಳಗಡೆ ಇರುತ್ತೆ. ಅಯ್ಯೋ ಅವ್ರಿಗೆ ವಿಷಯ ಗೊತ್ತಿಲ್ಲ, ಎಷ್ಟೋ ಹೇಳಿ ಅವರು ಇನ್ನೂ ಒಪ್ಕೊಂಡಿಲ್ಲಲ್ವಾ, ತಿರುಗಿಸು ಹೇಳ್ತೀನಿ, ಪ್ರಯತ್ನ ಮಾಡ್ತೀನಿ, ಆಗ ಜಗಳ ಆಗುತ್ತೆ, ಹೊಡಿತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ. ಪೇದ್ರನು ಪೌಲಿಗೂ ಇದೆಲ್ಲ ಸಿಕ್ಕಿತ್ತು, ಆಗ ಅವರು ಒಂದು ಇಂಚಾಗಿ ಹಿಂದುಗಡೆ ಬರ್ತಿಲ್ಲ. ನೋಡಿ ಅಂತ ಏನು ಬೇಕಂದ್ರೆ ಮಾಡ್ರಿ, ಅದೇ ಜನ ಕಡೆನ ಹೋಗ್ತಾರ ಅಲ್ಲಿ ಅಂಶ ಹೇಳ್ತಾರೆ. ಯಾಕೆ ಈ ಪ್ರೀತಿ? ಯಾವುದು ಪ್ರೀತಿ? ಆತ್ಮೀಯ ಮೂಲವಾಗಿ ನಂಬಿಕೆ ಮುಖಾಂತರವಾಗಿ ಸಿಕ್ಕುವ ಈ ಪ್ರೀತಿ. ಇವ್ರು ಯಾರು ಒಪ್ಪಿಕೊಳ್ಳುವುದಿಲ್ಲ, ಹೊಗಳುವುದಿಲ್ಲ, ಇವ್ರಿಗೆ ಯಾರು ಹೊಟ್ಟೆಗಿಂಚು ಇಲ್ಲ. ಆಗ ಕೋಪ ಬಂದಿದ್ದು ಅರ್ಥ ಆಯ್ತಾ? ಹೊಟ್ಟೆ ಕಿಚ್ಚು ಮುಖಾಂತರವಾಗಿ ಎಲ್ಲ ಗಲಾತಿ ಪುಸ್ತಕ ಇದೆಲ್ಲ ನಾವು ನೋಡಿದ್ರು. ಹೋದ ವಾರ ಯೆರೂಸಲೇಮಿಗೆ ಬಂದು ಬರುವಾಗ ನಾನು ಪೇತ್ರ ನೋಡಿ ಮುಖಮುಖವಾಗಿ ತರ್ಕ ಮಾಡಿ ಬೈದಿದೆ, ನಿಮ್ ಜೊತೆಗೆ ಇರೋರೆಲ್ಲ ಕಳ್ಳರು, ಅಪ್ಪ ನೀ ಯಾರು, ನೀ ಯಾರು ಕಳ್ಳನೇ? ಅದೇ ಅರ್ಥ, ನೀವು ವೇಷ ಮಾಡ್ತೀರ, ಯಾಕೆ ಇದು ಈ ಥರ ಮಾಡ್ತೀರ? ಕೋಪ ಬಂದಿಲ್ವ, ಬೈದಿಲ್ವ, ಭೇದ ನೋಡಿ ಕಳ್ಳನ ಹೇಳಿಲ್ವ? ಅದಕ್ಕಾಗಿ ದೇವ್ರ ಪ್ರೀತಿಗಳನ್ನು ಹೇಳಕ್ಕೆ ಸಾಧ್ಯನಾ ಅಲ್ಲ. ಆತ್ಮೀಯ ವಿಷಯ ಮೂಲವಾಗಿಯೇ ಆ ವಿಷಯ ಬಂದದ್ದು, ಬೇರೆ ಯಾವುದು ವಿಷಯಕ್ಕಾಗಿ ಅಲ್ಲ. ಅದೇ ರೀತಿಯಲ್ಲಿ ನಮಗೆ ಪ್ರೀತಿ ಅದು ಇರುವಾಗೇನೆ ನಮಗೆ ಸುವಾರ್ತ ಸಾರಬೇಕು, ಹೇಳಬೇಕು ಎಂಬ ಚಿಂತೆ ಆಗಲಿರೋ ನಮ್ಮಲ್ಲಿ ಇರುತ್ತೆ. ಇಲ್ಲಂದ್ರೆ ಏನು ಅದೇ ನಮ್ಗೆ ಯಾಕಪ್ಪ, ನಾವು ವಿಶ್ವಾಸ ಹೊಂದಿದ, ನಮ್ಮ ಕುಟುಂಬ ಮಕ್ಕಳೆಲ್ಲ ಬಂದಿದ, ಏನೋ ನಾವು ಚರ್ಚೆಗೆ ಹೋಗೋಣ, ಬರೋಣ, ಪ್ರಾರ್ಥನೆ ಮಾಡೋಣ, ಬೈಬಲ್ ಓದೋಣ, ಯೇಸು ಕ್ರಿಸ್ತು ಬರ್ತಾರೆ ನಾವು ಹೋಗೋಣ, ಅದು ಸ್ವಾರ್ಥದೆ. ಏನಿಲ್ಲ, ಸ್ವಾರ್ಥದೆ ಇಲ್ಲ. ಅಯ್ಯೋ ನಮ್ಮ ಕೈ ಇಟ್ಟಿದ್ರೆ ಅದಾಯ್ತು ಇದಾಯ್ತು ನೋಡಿ, ಏನು ದೇವ್ರು ನಮ್ಮ ಮುಖಾಂತರ ಮಾಡ್ತಾರೆ, ಎಷ್ಟು ಬೆಲ ಸ್ವಯಗೊಳ್ಳೋದು, ಸ್ವಯ ಉಬ್ಬಿಕೊಳ್ಳೋದು ಇಲ್ಲ. ಯಾಕೆಂದ್ರೆ ಲೂಕಸ್ ವಿಶೇಷ ಹತ್ತನದೇ ಏನೇ ಹಾಕಿದೆ ನೋಡುವಾಗ ಅಲ್ಲಿದೆ, ನೀ ಏನು ಮಾಡ್ರಿ ಅದು ದೇವ್ರ ಮುಖಾಂತರ ಮಾಡಿದು, ನಾನೊಂದು ಆಳು ಏಳು ವಿಷಯನೇ ನಾನು ಮಾಡಿದ್ದು ಚಿಂತೆ ನಮ್ಮಲ್ಲಿ ಇರಬೇಕು. ಅಪ್ಪ ಇಲ್ಲಿ ಸ್ವಯವಾಗಿ ಉಬ್ಬಿಕೊಳ್ಬೇಕು, ಅದು ಸಾಧ್ಯ ಇಲ್ಲ. ಅವ ಪ್ರೀತಿ ಅರ್ಥ ಆಯ್ತಾ? ನಂಬಿಕೆ ಮುಖಾಂತರವಾಗಿರುವ ಈ ಪ್ರೀತಿ ಸ್ವಲ್ಪ ಕಾಲ ಅಲ್ಲ. ಈ ಪ್ರೀತಿ ನಮ್ಮಲ್ಲಿ ಇದೆ ಅಂದ್ರೆ ಏನಾಗುತ್ತೆ ಇನ್ನೊಂದು ವಿಷಯ ನಾವು ನೋಡೋಣ. ಅದೇ ನಿಶ್ಚಯವಾಗಿ ಒಳ್ಳೆತನವು ಕರುಣೆಯು ನನ್ನ ಜೀವನದ ದಿವಸಗಳೆಲ್ಲ ನನ್ನನ್ನು ಹಿಂಬಾಲಿಸುವು. ನಾನು ಕರ್ತನ ಮನೆಯಲ್ಲಿ ಎಂದೆಂದಿಗೂ ವಾಸ ಮಾಡುವೆನು. ಇದೇ ಪ್ರಯೋಜನ, ಇದೇ ನಮಗೆ ಸಿಕ್ಕಿದೆ. ಬೇರೆ ಸೀಮಂತನಾಗಿ ಜೀವನ ಮಾಡ್ತೀರಿ ಅಂತ ಅವ್ರಿಗೆ ಹೇಳೇ ಇಲ್ಲ. ಎಲ್ಲಿ ಇದೆ ವಾಕ್ಯದಲ್ಲಿ ಸೀಮಂತನಾಗಿ ಜೀವನ ಮಾಡುವ? ಇಲ್ಲವೇ ಇಲ್ಲ. ಆಗ ಅವರು ಒಂದು ಕೊಡ್ತಾರೆ, ಅದು ಸೀಮಂತರಿಗೆ ಸಿಕ್ಕುವುದು. ನಾವು 13ನೇದಲ್ಲಿ ನೋಡಿದ್ರು, ಅನ್ಯ ಭಾಷೆ ಹೇಳ್ತೀನಿ, ಅತಿಶಯ ಮಾಡ್ತೀನಿ, ಎಲ್ಲ ಮಾಡ್ತೀವಿ, ಆಗ ಪ್ರೀತಿ ಇಲ್ಲಂದ್ರೆ ವಾಸಿ ಮಾಡ್ತೀನಿ, ಬಟ್ಟೆ ಹೋಗಿ ಸಮುದ್ರಕ್ಕೆ ಹೋಗೋಣ, ಅದು ಬಟ್ಟೆನೇ ಹೋಗುತ್ತೆ, ಅಷ್ಟು ವಿಶ್ವಾಸ ಇದೆ. ಪ್ರೀತಿ ಇಲ್ಲಂದ್ರೆ ಈ ಪ್ರೀತಿ ಏನು ಅಂತ ಅರ್ಥ ಆಯ್ತಲ್ಲ ನಮಗೆ. ಯೇಸು ಕ್ರಿಸ್ತು ನಮ್ಮನ್ನು ತೋರಿಸಿರುವ ಪ್ರೀತಿ ವಿಷಯ ನಮ್ಮ ಇನ್ನೊಬ್ಬರಿಗೆ ಅದೇ ಪ್ರೀತಿ. ಹೈ ಪೀಕ್ ಈ ರೀತಿಯಲ್ಲಿ ಪ್ರೀತಿ ಎಲ್ಲ ಬಿಟ್ಟು ಹೋಗುತ್ತೆ. ಇವಾ 7-8 ವಾಕ್ಯ ಒಂದನೇ ಕೊರಿಂದ 13ನೇ ವಾಕ್ಯದಲ್ಲಿ ಇದೆ, ಅದೇ ಮಾಡೋದು ಬಿಟ್ಟು ಹೋಗುವುದು, ನಿಂದು ಹೋಗ್ಬೋದು, ಅನ್ಯ ಭಾಷೆ ನಿಂದು ಹೋಗ್ಬೋದು, ಎಲ್ಲ ವರೆಗಳಲ್ಲೂ ನಿಂದು ಹೋಗ್ಬೋದು, ಹಾಗೆ ಪ್ರೀತಿ ಮಾತ್ರ ಅದು ನಮ್ಮ ಜೊತೆಗೆ. ಅದು ನಮ್ಮ ಜೊತೆಗೆ ಇದೆ ಅಂದ್ರೆ ಅದು ಜೊತೆಗೆ ಇನ್ನೊಂದು ನಮ್ಮ ಜೊತೆಗೆ ಬರುವುದನ್ನೇ ಈ ಕೀರ್ತನೆ 23ನಲ್ಲಿ 6ನೇ ವಾಕ್ಯದಲ್ಲಿ ನಾವು ನೋಡಿದ್ದೀವಿ. ಇವಾ ಏನಿದೆ? ಶುಭವು ಮತ್ತು ಕೃಪೆಯು ಇಲ್ಲಂದ್ರೆ ಕರುಣೆಯು ನಮ್ ಜೀವನವೆಲ್ಲ ನನ್ನ ಜೊತೆಗೆ. ಜೀವನವೆಲ್ಲ ಅಂದ್ರೆ ಏನರ್ಥ? ಒಂದು ಸೆಕೆಂಡು
ಬಿಡಲ್ಲ ಅನ್ನ ಅರ್ಥ. ಯಾವಾಗ ನಾವು ಯೇಸು ಕ್ರಿಸ್ತನಲ್ಲಿ ಬಂದು ದ್ವಿಜ ತಗೊಂಡು ಅವನು ಸಹೋದರನಾಗಿ ಸ್ನೇಹಿತನ ಎಂಬ ಸಂಬಂಧದಲ್ಲಿ ಐಕ್ಯದಲ್ಲಿ ನಾವು ಜೀವನ ಶುರುವಾಗಿತ್ತು ಆ ಸಮಯದಿಂದ, ಯಾವಾಗ ನಮ್ಮ ಕಡೆಯ ಉಸಿರು ಪ್ರಪಂಚ ಬಿಟ್ಟು ಹೋಗುತ್ತೋ ಆ ಸಮಯ ತನಕ ಅವರದು ಶುಭವು ಅವರದು ಕೃಪೆಯು ಇಲ್ಲ ಕರುಣೆಯು ನಮ್ಮ ಜೊತೆಗೇ ಇರುತ್ತೆ. ಅವ್ರದ್ದು ಪ್ರೀತಿಯು ನಮ್ಮ ಜೊತೆಗೇ ಬಾಲಿಸ. ಇದು ಯಾಕೆ ಎಲ್ಲ ಕಡೆ ಕಡೆ ವಿಷಯಗಳು ಮತ್ತಾಯ 20 ಲಾಸ್ಟ್ ಆಗಿ ನೋಡಿದ್ರೆ ಪ್ರಪಂಚ ಕಡೆಯ ದಿನ ತನಕ ನಿಮ್ಮ ಜೊತೆಗೆ ಇರುತ್ತೀನಿ. ಎಲ್ಲಿ ಕೈ ಬಿಟ್ಟಿದ್ದಾರೆ ಸ್ವಲ್ಪ ಅವ್ರ 6 ಬಿಟ್ಟು ತಿರ್ಗ ಸ್ವಲ್ಪ ಉಪವಾಸ 40 ಎಲ್ಲ ಮಾಡ್ರಿ 20 ಉಪವಾಸ ಮಾಡಿ ತಿರ್ಗ ನಾನು ಬರ್ತೀನಿ ನಿಮ್ಮ ಜೊತೆಗೆ ಹೇಳಿ ಎಲ್ಲಿ ಆಗಲಿ ಅವ್ರು ಬಿಟ್ಟು ರೆಸ್ಟ್ ತಗೊಂಡೋಗಿದಾರ ರಜೆ ತಗೊಂಡೋಗಿದಾರ. ಅವ್ರು ಯಾವಾಗಲೂ ನಮ್ಮ ಜೊತೆಗಿದ್ದಾರ. ಅದಕ್ಕೆ ಶುಭವು ಕರುಣೆಯು ಪ್ರೀ ಕೃಪೆಯು ನಮ್ಮ ಜೊತೆಗೇ ಬರುವುದು. ಯಾವಾಗ ನಂಬಿಕೆಯಿಂದ ಪ್ರೀತಿ ನಮ್ಮಲ್ಲಿ ಇರುವ ತನಕ. ಅದಿಲ್ಲಂದ್ರೆ ಅವರು ನಮ್ಮ ಜೊತೆಗೆ ಇರಲ್ಲ. ಆ ಪ್ರೀತಿ ಮುಖಾಂತರವಾಗಿನ ಅವರು ಪ್ರಪಂಚದಲ್ಲಿ ಬಂದು ಪ್ರಾಣ ಬಿಟ್ಟು ರಕ್ತ ಸೋರಿಸಿ ಎಲ್ಲ ಮಾಡಿದ್ದಾರೆ ಶಿಲ್ಪೆಯಲ್ಲಿ. ಆ ಚಿಂತೆ ನಮ್ಮಲ್ಲಿ ಇಲ್ಲಂದ್ರೆ ಅವ್ರು ನಮ್ಮ ಜೊತೆಗೆ ಇಂದು ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ. ಅವರು ನಮ್ಮ ಜೊತೆಗಿದ್ದಾರೆ ಕಡೆಯ ತನಕ. ಅದು ಮುಖಾಂತರ ನಮ್ಮ ಒಳಗಡೆಯಿಂದ ಈ ನಂಬಿಕೆ ಮುಖಾಂತರವಾಗಿರೋ ಪ್ರೀತಿ ಹೆಚ್ಚಾಗಿ ಹೆಚ್ಚಾಗಿ ನಮ್ಮ ಮುಖಾಂತರ ಇನ್ನೂ ಮನೆಯಗರು ಬರ್ತಾರೆ. ಆ ಬರುವರೆಲ್ಲ ನಮ್ಮ ಜೊತೆಗೆ ಇರಬೇಕು ಅವಶ್ಯಕತೆ ಇಲ್ಲ, ಆದರೆ ಅವರು ಕ್ರಿಸ್ತ ಜೊತೆಗೆ ಇರ್ತಾರೆ. ಅದೇ ವಿಷಯ. ಅನೇಕರಿಗೆ ಭಯ ಇದೆ ಸಭೆಯಲ್ಲಿ. ನಾನು ಸುವಾರ್ಥ ಸಾರಿ ನಾನು ದೃಶ್ಯ ಕೊಟ್ಟು ವ್ಯಕ್ತಿಗೆ ನಮ್ಮ ಸಭೆ ಬಿಟ್ಟು ಹೋಗಿದಂದ್ರೆ ಅದಕ್ಕೇನು ಮಾಡ್ತಾರೆ ಒಂದು ಬೇಲಿ ಹಾಕ್ತಾರೆ. ಏನು ಬೇಲಿ ಅದು ಬಿಟ್ಟು ಹೋಗಿದ ರಕ್ತ ಬಾಂಧಿ ದಾರಿಲಿ ಆಕ್ಸಿಡೆಂಟ್ ಆಗಿತ್ತಿರೋಗ್ತೀರಾ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಇಲ್ಲ ರಕ್ತ ಬಾಂಧಿ ಕ್ಯಾನ್ಸರ್ ಆಗುತ್ತೆ ನಿಮಗೆ. ಅಪ್ಪ ಎಲ್ಲಿ ಎಲ್ಲಿ ಹೋಗ್ತಾನೆ ಬೇಲಿ ಬಲಗಡೆನೆ ಇರುತ್ತಾರೆ. ಅದರಲ್ಲ ವಿಷಯ ನಮ್ಮ ಬಿಟ್ಟು ಹೋಗಬಹುದು ಸಭೆ ಬಿಟ್ಟು ಹೋಗಬಹುದು ಹಾಗೆ ಕ್ರಿಸ್ತನ ಬಿಟ್ಟು ಹೋಗ್ಬಾರ್ದು. ಕ್ರಿಸ್ತನ ಒಳಗಡೆ ಇರಬೇಕು. ಯಾಕೆ ಅದಕ್ಕೆ ಬೇಕಾಗಿರೋ ಅಸ್ಥಿವಾರ ಬೇರು ಎಲ್ಲ ನಾವು ಕೊಟ್ಟಾಯ್ತು ತಿರುಗ ಅದು ಬೇರೆ ಬಿಟ್ಟು ಹೋಗೋದು ಕಷ್ಟ. ಸೊ ಕ್ರಿಸ್ತನ ಬಿಟ್ಟು ಹೋಗಬಾರ್ದು ಅಷ್ಟೇ ವಿಷಯ. ಎಲ್ಲ ಈ ಪ್ರಪಂಚದಲ್ಲಿ ಎಲ್ಲ ಸೇವಕರು ಎದಕ್ಕಾಗಿ ಪ್ರಯತ್ನ ಮಾಡ್ತಾರೆ ಇಲ್ಲಾಂದ್ರೆ ಎದಕ್ಕಾಗಿ ಪ್ರಯತ್ನ ಮಾಡಬೇಕು ಜನಗಳು ಕ್ರಿಸ್ತನಲ್ಲಿ ಬೇರೆಯವರು ಇರಬೇಕು. ನಮ್ಮ ಸಭೆಯಲ್ಲಿ ಅವ್ರ ಸಭೆಯಲ್ಲಿ ವ್ಯತ್ಯಾಸ ಅಲ್ಲ, ಕ್ರಿಸ್ತನಲ್ಲಿ ಒಳ್ಳೆ ಉಪದೇಶದಲ್ಲಿ ಬೇರೆ ಇರಬೇಕು, ಅವ್ರ ರಾಜ್ಯಗಳಗಡೆ ಬರಬೇಕು. ಅದಕ್ಕೆ ಈ ಪ್ರಯತ್ನ. ಈಗ ಆ ಚಿಂತನೆ ಹೊರಟೋಯ್ತು ಒಟ್ಟು ಏನಾಯ್ತು ನನ್ನ ಕೈಗಳಗಡೆ ಇರಬೇಕು ಎಂಬ ಚಿಂತೆ ಆಯಿತು. ಒಂದು ವೇಳೆ ನಾನು ಹೋಗಿ ಪ್ರಾಣ ಬಿಟ್ಟು ಹೋಗಿದೆ ಅಂತ ಏನು ಮಾಡುವುದು ಸರಿ ನಮ್ಮ ಮಗನ ಲೆವೆಲ್ಗೆ ಕರ್ಕೊಂಡು ಬರುವುದು ತಿರುಗಿ ಅವನಿಗೆ ಇದು ತಂದೆಗೆ ವಯಸ್ಸಾಗಿ ರಿಟೈರ್ಮೆಂಟ್ ಆಯಿತು ವಯಸ್ಸಾಯಿತು ಈಗ ಬಿಸ್ನೆಸ್ ಎಲ್ಲ ಕೊಡೋದು ಸೌ ನಡೆಸೋದಿಲ್ಲಪ್ಪ ಆ ಬ್ರ್ಯಾಂಚ್ ನೀವು ನೋಡಿ ಈ ಬ್ರ್ಯಾಂಚ್ ನೀವು ನೋಡಿ ಹೇಳ್ತಾರಲ್ಲ ಬಿಸ್ನೆಸ್ ಮಾಡುವರು ಅದೇ ರೀತಿ ಆಯಿತು. ಸಭೆಗಳು ದೇವಸೇವೆಗಳು ಇವ್ರದ್ದು ಮಗ ಅವನದು ಮಗ ಅವನದು ಮಗ ಬೇರೆ ಯಾರು ಅಲ್ಲ. ಯಾಕೆ ಈ ಸಭೆ ಕೊಳಗಡೆ ಒಬ್ಬರು ಬರಲ್ಲ ಸೆಲೆಕ್ಟ್ ಮಾಡಲ್ಲ ಯಾಕೆ ಅಂದ್ರೆ ಸಭೆ ಎಂಬುದು ಒಂದು ವ್ಯಕ್ತಿಯದು ಸ್ವಂತವಲ್ಲ. ಈ ಸಭೆ ನಂದು ಸ್ವಂತವಲ್ಲ. ಮುಂದಕ್ಕೆ ಯಾರು ದೇವರು ಕರೀತಾರೋ ಅವರು ನಡೆಸ್ಕೊಂಡು ಹೋಗಬೇಕು ಅಷ್ಟೇ ವಿಷಯ. ಆಗ ಸಭೆ ನಡೆಸುವರು ಆ ಸೇವಕರದ್ದು ಕುಟುಂಬನ ಮರೀಬಾರದು ಅದು ವಾಕ್ಯದಲ್ಲಿ ಇದೆ. ಎರಡನೇ ಅರಸರ ಕಾಲದಲ್ಲಿ ಆಗಿರೋ ವಿಷಯ. ಯೋಯ್ತ ಎಂಬ ಪ್ರವಾದಿ ಯೋಸೆ ಎಂಬ ರಾಜ ಕಾಲದಲ್ಲಿ ಆಗಿರುವುದು ಮನೆಯಲ್ಲಿ ಹೋಗಿ ನೋಡ್ಬೋದು. ನೀವು ಅದೆಲ್ಲ ಏಳನೇ ಟೈಮ್ ಹಾಕಿಕೊಂಡೇ ಆಗುತ್ತೆ ಅದರಿಂದ ಏನಾಯ್ತು ವಿಷಯ ಅದೆಲ್ಲ ಅಲ್ಲಿ ಇದೆ. ಆ ಒಂದು ವಿಷಯ ಮಾತ್ರ ಆಗಬಾರ್ದು. ನಡೆಸುವುದಕ್ಕೆ ಯಾರದವ್ರು ಕರೀತಾರೋ ಅವರು ನಡೆಸ್ಕೊಂಡು ಹೋಗಬೇಕು. ವಿಷಯ ಕ್ರಿಸ್ತನಲ್ಲಿ ಜನಗಳು ಬರಬೇಕು ಅಷ್ಟೇ ವಿಷಯ, ಬೇರೆ ಯಾವುದು ವಿಷಯ ಅಲ್ಲ. ಆ ಚಿಂತೆಯಲ್ಲಿ ಆ ಪ್ರೀತಿಯಲ್ಲಿ ನಾವು ಜೀವನ ಮಾಡಿದ್ರೆ ನಾವು ಜೀವನ ಮಾಡುವ ಕಾಲವೆಲ್ಲ ಕ್ರಿಸ್ತನು ನಮ್ಮ ಜೊತೆಗಿದ ಇರ್ತಾರೆ ನಾವು ನಮ್ಮ ಜೊತೆಗೆ
ಶುಭವು ಮತ್ತು ಕರುಣೆಯು ಕೃಪೆಯು ನಮ್ಮ ಜೊತೆಗೆ ಬರುತ್ತೆ. ಸರಿ, ಈ ಪ್ರಪಂಚ ಉಸಿರು ಹೋಯ್ತು, ಈಗ ಏನಾಗುತ್ತೆ? ಅದೇ ವಾಕ್ಯದಲ್ಲಿ ಇದೆ. ನೆಕ್ಸ್ಟ್ ಸೆಕೆಂಡ್ ನಾವು ಎಲ್ಲಿ ಇದೆ? ಕರ್ತನ ಮನೆಯಲ್ಲಿ. ನಿತ್ಯ ನಿತ್ಯವಾಗಿ ಏನಿದೆಪ್ಪ ಎಂದಂದಿಗೂ? ಅದೇ ನಿತ್ಯ ಎಂದಂದಿಗೂ. ಇವ್ರ 10 ವರ್ಷ ಇಲ್ಲದ್ರೆ 10,000 ವರ್ಷನೇ ಕೊಟ್ಟಿದ ಲಿಮಿಟೇಷನ್ ಕೊಟ್ಟಿದ. ಕೋಟಿ ಕೋಟಿ ಕೋಟಿಯ ಅಂದ್ರ ವರ್ಷ ಅವ್ರ ಮನೆಯಲ್ಲಿ ಎಂದೆಂದಿಗೂ ವಾಸ ಮಾಡ್ತೀವಿ. ನೋಡಿ ಅವ ಎಷ್ಟು ಪ್ರೀತಿ ತೋರಿಸ್ತಾರೆ ನಮಗೆ. ಪ್ರಪಂಚ ಕಡೆಯ ಉಸಿರು ತಂಗ ಶುಭವು ಕರುಣೆಯು ಕೃಪೆಯು ನಮ್ಮೊಂದಿಗೆ ಬರುತ್ತೆ, ಅವರು ಇರ್ತಾರೆ. ಆಗ ಈ ಪ್ರಪಂಚದಲ್ಲಿ ಕಡೆಯ ಉಸಿರು ಹೋಯ್ತಾ, ಆ ನೆಕ್ಸ್ಟ್ ಸೆಕೆಂಡ್ ಎಲ್ಲಿ ಇದೆ? ನಾವು ಅವ್ರ ಮನೆಯಲ್ಲಿ ಇದೆ, ವಿಶ್ರಾಂತಿಯಲ್ಲಿ ಇದೆ. ಆ ಸಮಯದಿಂದ ನಾವು ಅವ್ರ ಜೊತೆಗೇನೆ, ತಿರುಗಿ ಪ್ರಪಂಚ ಬಗ್ಗೆ ಚಿಂತೆನೆ ಇರಲ್ಲ. ಪ್ರಪಂಚ ಬಗ್ಗೆ, ಸ್ವಂತ ಬಂಧ ಬಗ್ಗೆ ಚಿಂತೆನೆ, ಅದೆಲ್ಲ ಈ ಉಸಿರು ಇರುವ ತಕ್ಕನ ಅದು ಹೋಗಿ ಕ್ಷಣ ಚಿಂತೆನೆ ಇರಲ್ಲ. ನಾವು ದೇವದೂತರ ಥರನೇ ಇರುತ್ತೆ. ಯೇಸುಕ್ರಿಸ್ತ ವಿಷಯ ಹೇಳಿದ್ದಾರೆ, ಕೆಲವರು ಪ್ರಶ್ನೆ ಕೇಳಿದಲ್ಲ, ದೇವರೇ ಪುನರುತ್ಥಾನದನ್ನು ಹೇಳ್ತೀರಲ್ಲ, ಊರಲ್ಲಿ 7 ಅಣ್ಣ ತಮ್ಮ ಇತ್ತು, ಒಬ್ಬರು ಮದುವೆ ಮಾಡಿದ್ರು, ತಿರ್ಗಿ ಇಬ್ರು ಮಾಡಿ 7 ಜನಗಳ ಸ್ತ್ರೀನ ಮದುವೆ ಮಾಡಿ 7 ಪೇರ್ಗೂ ಮಕ್ಕಳು ಹುಟ್ಟಿಲ್ಲ, ಪುನರುತ್ಥಾನ ಸಮಯದಲ್ಲಿ ಸ್ತ್ರೀ ಯಾರದು ಎಂಟಿ? 7 ಜನ ಮದುವೆ ಮಾಡಿದಲ್ಲ ಆ ಸ್ತ್ರೀನ. ಅವ್ರು ಉತ್ತರ ಕೊಡ್ತಾರೆ, ನಿಮ್ಗೆ ಬುದ್ಧಿ ಇಲ್ಲ ಅಂತ ಕೇಳ್ತೀರಾ? ಪುನರುತ್ಥಾನದಲ್ಲಿ ಸಂಬಂಧ ಇರಲ್ಲ, ಎಲ್ಲಾರು ದೇವದೂತರ ತರನೇ. ಆಮೇನ್. ಸೊ ಅದ್ರ ಬಗ್ಗೆ ನೀವು ಈಗ ಯೋಚನೆ ಮಾಡಿ ನಿಮ್ಮ ತಲೆ ಇದು ಮಾಡಬೇಡ. ಅರ್ಥ ಆಯ್ತಾ? ಈ ಪ್ರಪಂಚ ಜೀವನದಲ್ಲಿ ನಾವು ಅವ್ರದ್ದು ನಂಬಿಕೆ ಮೊಗಾದ ಪ್ರೀತಿಯಲ್ಲಿ ಜೀವನ ಮಾಡಿದ್ರಿಂದ ಶುಭವು ಕರುಣೆಯು ಕೃಪೆಯು ನಮ್ಮನ್ನು ಹಿಂಬಾಲಿಸುತ್ತೆ, ಅವರು ನಮ್ಮ ಜೊತೆಗಿದ್ದಾರೆ. ಅದು ಮಾತ್ರವಲ್ಲ, ಇದು ಬಿಟ್ಟು ಹೋಗುವಾಗ ಅವ್ರ ಮನಕ್ಕೆ ಸಮಾಧಾನಕ್ಕೆ ನಾವು ಮಧ್ಯದಲ್ಲಿ ಗ್ಯಾಪ್ ಇಲ್ಲ. ಅದು ಕತ್ತೋಲಿಕರಿಗೆ ಸುಳ್ಳು ಒಂದು ವಿಷಯ. ಶುದ್ಧೀಕರಣ ಸ್ಥಳದಲ್ಲಿ ಇರ್ತಾರೆ ನಮ್ಮ ಅಜ್ಜಿ ತಾತ ಎಲ್ಲ, ಅವರು ಬೆಂಕಿಯಲ್ಲಿ ಅಲ್ಲಿ ಮುಡಿ ಕಟ್ಟುತ್ತಾರೆ. ಮುಡಿ ಮೇಲೆ ನಡ್ಕೊಂಡು ಹೋಗ್ಬೇಕು, ಮುಡಿ ಅರ್ಧೋಗುತ್ತೆ ಅಂದ್ರೆ ಜಾಸ್ತಿ ಪಾಪ, ತಿರುಗ ಬೆಂಕಿ ಹೋಗುತ್ತೆ. ತಿರುಗ ನಾವು ಆ ದೇವರ ಹತ್ರ ಪ್ರಾರ್ಥನೆ ಮಾಡೋ, ನಮ್ಮ ಅಜ್ಜಿಗಾಗಿ ನಮ್ಮ ತಂದೆಗಾಗಿ ಪ್ರಾರ್ಥನೆ ಮಾಡೋ, ಅವ್ರ ಪ್ರಾರ್ಥನೆಗಳು ಸ್ವಲ್ಪ ಬೆಂಕಿಯಿಂದ ತಗೊಳ್ತಾರೆ. ಈ ಇದು ಮಾಡುವಾಗ ಫ್ರೈ ಎಲ್ಲ ಮಾಡುವಾಗ ಎಣ್ಣೆಯಿಂದ ತಗೊಳ್ತಾರಲ್ಲ ವಿಷಯ, ಅದೇ ರೀತಿ ಸ್ವಲ್ಪ ತಗೊಳ್ತಾರೆ ಎಣ್ಣೆಯಿಂದ, ನೋಡ್ತಾರೆ ಯಾರು ಇವ್ರಿಗ ಪ್ರಾರ್ಥನೆ ಮಾಡಲ್ವಾ, ಬಿಡ್ಬಿಟ್ಬಿಡ್ತಾರೆ. ತಿರ್ಗ ಸುತ್ತ ಮಾಡಿ 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 ತಿರ್ಗ ಒಂದು ದಿನ ಪರಲೋಕ ಕರ್ಕೊಂಡು ಹೋಗ್ತಾರೆ. ಮಧ್ಯದಲ್ಲಿ ಇಷ್ಟು ಗ್ಯಾಪು, ಎಷ್ಟು ವರ್ಷ ಗ್ಯಾಪು ಗೊತ್ತಿಲ್ಲ, ಎಷ್ಟು ವರ್ಷ ಸಿದ್ಧ ಅದೆಲ್ಲ ಗೊತ್ತಿಲ್ಲ, ಎಲ್ಲ ಸುಳ್ಳು ಬೋಧ. ಆತರ ವಾಕ್ಯದಲ್ಲಿ ಈ ಪ್ರಪಂಚದಲ್ಲಿ ಜೀವನ ಮಾಡುವ ತಂಗ ಶುಭವು ಕರುಣೆಯು ಕೃಪೆಯು ನಮ್ಮನ್ನು ಹಿಂಬಾಲಿಸ್ತಾರೆ. ನೆಕ್ಸ್ಟ್ ಸೆಕೆಂಡ್ ಇಲ್ಲಿ ಹೋದ ಸೆಕೆಂಡು ಸಮಾಧಾನದಲ್ಲಿ ಅವ್ರ ಮನೆಯಲ್ಲಿದೆ. ತಿರುಗ ನಿತ್ಯ ನಿತ್ಯವಾಗಿ ಇಷ್ಟು ವರ್ಷ ಅಂದ್ರ ವಿಷಯ ಇಲ್ಲ, ಅದಕ್ಕಾಗಿ ನಾವು ಭಯ ಮರಣಕ್ಕಾಗಿ ಭಯ ಬಿಡಬೇಕಾದ ಅವಶ್ಯಕದ. ಆಮೇ ಇದನ್ನ 23 24 ಹೇಳ್ಬೇಕನ್ನ ಅನ್ಕೊಂಡೆ, ಆದ್ರೆ 24 ಓದನ್ನ ಓದಿದ್ರಿ ಸರ್. 24ನೇ ವಾಕ್ಯ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಯಥಾರ್ಥವಾಗಿ ಪ್ರೀತಿಸುವ ಎಲ್ಲರ ಮೇಲೆ ಕೃಪೆಯು ಇರಲಿ. ಆಮೇ ಪ್ರೀತಿಸುವ ಎಲ್ಲರ ಮೇಲೆ ಪ್ರೀತಿ ಇರಲಿ. ನಾವೆಲ್ಲ ನೋಡಿ ಆಯ್ತು 23ನೇ ವಾಕ್ಯದಲ್ಲಿ ಅಲ್ವಾ, ಯಾವ ರೀತಿಯಲ್ಲಿ ಪ್ರೀತಿ ಈ ಕೃಪೆ ಯಾವ ರೀತಿಯಲ್ಲಿ ನಮ್ಮನ್ನು ಹಿಂಬಾಲಿಸುತ್ತೆ. ಆಗ ಸಂಕೋಚ ಬೇಡ ನಿಮಗೆ, ಅವರದು ಕೃಪೆಯು ಶುಭವು ಇರಬೇಕೆಂದ್ರೆ ನಾವು ಕೇಳಿರೋ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿ ನಂಬಿಕೆಯಿಂದ ಜೀವನ ಮಾಡಬೇಕು. ಇದೇ ಎಫೆಸೆ ಪುಸ್ತಕದ ವಿಷಯಗಳು. ದೇವರ ಕೃಪೆಯಿಂದ ನಾವು ನೋಡೋದಕ್ಕೆ ಅವರು ಹೇಳಿಕೊಟ್ಟು ಅರ್ಥ ಕೇಸ್ತಾರೆ.